ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿಯಾದ್ಯಂತ ಇವತ್ತು ಸಮಸ್ಯೆಗಳ ಆಗಾರವೇ ತುಂಬಿ ಹೋಗಿದೆ. ಇವತ್ತು ಮರಳಿನ ಸಮಸ್ಯೆ ಆಗಿರ್ಬೋದು, ಟೋಲ್ಗೇಟ್ನ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಕಟ್ಟಡ ಸಾಮಗ್ರಿಗಳು, ಇದೇ ರೀತಿಯಾಗಿ ಸಮಸ್ಯೆಗಳ ಆಗಾರವೇ ಇಲ್ಲಿದೆ. ಇದೆಲ್ಲವನ್ನ ಕಡೆಪಕ್ಷ ಕಿವಿಗೊಡ್ಲಿಕ್ಕೂ ಕೂಡ ನಮ್ಮ ಸಂಸದರು ನಮ್ಮೊಂದಿಗೆ ಇಲ್ಲ ಅಂತ ಕೆಲವು ಧ್ವನಿಗಳು ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಫೈಂಡಿಂಗ್ ಶೋಭಕ್ಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗಿಬ್ಬರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಮ್ಮೊಂದಿಗೆ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರನ್ನ ಬಹಳ ಹತ್ತಿರದಿಂದ ಕಂಡಂತಹ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಗೀತಾಂಜಲಿ ಸುವರ್ಣರವರಿದ್ದಾರೆ. ನಮ್ಮ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಕಿಶನ್ ಹೆಗ್ಡೆ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗೀತಾಂಜಲಿ ಅವರಲ್ಲಿ ಫಸ್ಟ್ ಆಫ್ ಆಲ್ ಶೋಭಾ ಕರಂದ್ಲಾಜೆ ಅವರಿಗೆ ನೆನಪಿದೆಯೋ ಇಲ್ವೋ? ಚಿಕ್ಕಮಗಳೂರು ಮತ್ತು ಉಡುಪಿ ಇವೆರಡೂ ಕೂಡ ನನ್ನದೇ ಆಳ್ವಿಕೆ ಬರ್ತದೆ ಅನ್ನೋದು ನೆನಪಿದೆಯೋ ಇಲ್ವೋ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವ್ರನ್ನ ಖಂಡಿತವಾಗಿ ಕೂಡ ನಾವು ನೋಡ್ಲಿಕ್ಕೆ ಎಲ್ಲೂ ಆಗ್ಲಿಲ್ಲ. ಟೋಲ್ ಗೇಟ್ನ ವಿಚಾರದಲ್ಲಿ ಇಟ್ಕೊಂಡು ಸುಮಾರು 2 ವರ್ಷಗಳಿಂದ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಂತಹ ಒಂದು ಭಯಂಕರ ಉಗ್ರವಾಗಿರ್ತಕ್ಕಂತಹ ಹೋರಾಟವನ್ನು ಕೂಡ ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವರು ಬರಲಿಲ್ಲ, ಎಲ್ಲಿದ್ದಾರೆ? ಯಾಕೆ ಬರಲಿಲ್ಲ? ಶೋಭಾ ಕರಂದ್ಲಾಜೆಯವರು ತಿಂಗಳಿಗೆ ಒಂದು 3-4 ಸಲ ಉಡುಪಿಯಲ್ಲಿ ಸಿಗ್ತಾರೆ. ಅವರು ಇನ್ನುಳಿದ ದಿನ ಚಿಕ್ಕಮಗಳೂರು ಇಲ್ಲಿ ಕೇಳಿ, ಅವರು ಸಂಸದರು. ತಮಗೆ ಗೊತ್ತಲ್ವಾ, ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಅದು ಎಷ್ಟು ದೊಡ್ಡ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ನಮ್ಗೆ ಗೊತ್ತುಂಟು. ಅದರ ನಂತರ ಕೇವಲ ದೊಡ್ಡ ಕಾನ್ಸ್ಟಿಟ್ಯೂನ್ಸಿಗೆ ಕೇವಲ 3 ದಿನ ಇಲ್ಲಿಗೆ ಬಂದು ಇಲ್ಲಿ ಕೇಳಿ, ನಾನು ಹೇಳ್ತೇನೆ, ಹೇಳೋದು ಕೇಳಿ. ಅದರ ನಂತರ ನಾನು ಹೇಳ್ತೇನೆ ಕೇಳಿ. ಸಂಸದರಿಗೆ ಕೇವಲ ಜಿಲ್ಲೆಯಲ್ಲಿ ಕೂತ್ಕೊಂಡು ಮಾಡುವ ಮಾತ್ರ ಕೆಲಸ ಅಲ್ಲ ಇರೋದು. ಅವರು 365 ದಿನದಲ್ಲಿ ವರ್ಷದಲ್ಲಿ 200-210 ದಿನ ಸೆಷನ್ ಇರ್ತದೆ, ಅವರಿಗೆ ಅಧಿವೇಶನ ಇರ್ತದೆ. ನಮ್ಮ ಸಂಸದರು 3 ವರ್ಷದಲ್ಲಿ 99% ಹಾಜರಾತಿಯನ್ನು ಹೊಂದಿದವರು. ಒಂದು ನಂತರ ಅವರು 3 ಕಮಿಟಿಯಲ್ಲಿ ಮೆಂಬರ್ ಆಗಿದ್ದಾರೆ. ಡಿಫೆನ್ಸ್ ಕಮಿಟಿ, ಅಗ್ರಿಕಲ್ಚರಲ್ ಕಮಿಟಿ ಆ್ಯಂಡ್ ಹುಮೆನ್ಸ್ ಆ್ಯಂಡ್ ವೆಲ್ಫೇರ್ ಕಮಿಟಿ. ಈ ಮೂರರಲ್ಲಿ ಅವರು ಮೆಂಬರ್ ಆಗಿದ್ದಾರೆ. ಈ ಕಮಿಟಿಯ ಒಂದು ಮೀಟಿಂಗ್ಗಳು ಕೇವಲ ಡೆಲ್ಲಿಯಲ್ಲಿ ಆಗ್ತಾ ಇಲ್ಲ, ರಾಷ್ಟ್ರದ ಅನೇಕ ಕಡೆಗಳಲ್ಲಿ, ದೇಶದ ಅನೇಕ ಕಡೆಗಳಲ್ಲಿ ಆಗ್ತಾ ಉಂಟು. ಅಸ್ಸಾಂ, ಕಾಶ್ಮೀರ, ಹೀಗೆ ಅವರು ಅಲ್ಲಿ ಹೋಗಿ ಆ ಮೀಟಿಂಗ್ ಅಟೆಂಡ್ ಆಗಿ ಬರಬೇಕು. ನಂತರ ಅವರು ರಾಜ್ಯದ BJPಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯದ ರಾಜಕೀಯದಲ್ಲೂ ಅವರು ಗುರುತಿಸ್ಕೊಳ್ತಾ ಇದ್ದಾರೆ, ತಮಗೆಲ್ಲ ಗೊತ್ತು. ಓರ್ವ ಮಹಿಳೆಯಾಗಿ ತನ್ನ ವೈಯಕ್ತಿಕ ಜೀವನವನ್ನು ಲೆಕ್ಕಕ್ಕೆ ಕೊಡದೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಕೇವಲ ಉಡುಪಿಯಲ್ಲಿ ಚಿಕ್ಕಮಗಳೂರಲ್ಲಿ ಅವರನ್ನು ಕಾಣಬೇಕು ಅಂತ ಖಂಡಿತ ಆಸೆ ಮಾಡಬಾರ್ದು. ಮತ್ತೆ ತಮ್ಮಲ್ಲೇ ಒಂದು ಪ್ರಶ್ನೆ ಹೇಳಿ, ಈಗ ಉಡುಪಿಯ ಸಂಸದರು ಮೀಟಿಂಗ್ಗಳನ್ನು, ಸೆಷನ್ಗಳನ್ನು ಅಟೆಂಡ್ ಮಾಡೋದು ಮುಖ್ಯವೋ ಅಥವಾ ಜನರ ಧ್ವನಿಗೆ ಧ್ವನಿಗೂಡಿಸುವುದು ಮುಖ್ಯವೋ? ಧ್ವನಿಯನ್ನು ದಯವಿಟ್ಟು ಕೇಳಿ. ಇಲ್ಲಿ ಜನತೆ ಇವತ್ತು ಒದ್ದಾಡ್ತಾ ಇದ್ದಾರೆ, ಅವರಿಗೆ ಹೋಗಿ ಒಂದು ಪ್ರತಿಕ್ರಿಯೆಯನ್ನು ನೀಡಿ. ಇಲ್ಲಿಯ ಸಮಸ್ಯೆ ಏನಿದೆಯೋ ಅದನ್ನು ಅವರು ಅಧಿವೇಶನದಲ್ಲೂ ಎತ್ತಿ ಹಿಡಿತಾರೆ. ಅದಕ್ಕೆ ಬೇಕಾದಂತ ಸಚಿವರುಗಳ ಹತ್ರ ಅವರು ಮಾತಾಡಿ, ಇನ್ನೂ ಹಿಡಿದಿಲ್ಲ, ಹಿಡಿದಿದ್ದಾರೆ. ತಾವು ನೋಡ್ತಾ ಇಲ್ವಾ ಪೇಪರಲ್ಲಿ? ನೋಡ್ತಾ ಇಲ್ವಾ ಅವರದ್ದು ಏನು ಹೇಳಿಕೆಗಳು ಪೇಪರಲ್ಲಿ ಬರ್ತಾ ಇದೆ ಅಂತ ನೋಡ್ತಿರ್ಲಿಲ್ವಾ? ಮೊನ್ನೆ ಏನು ಟೋಲ್ ಇದು ಸಮಸ್ಯೆ ಇದೆ, ಗಡ್ಕರಿ ಅವರ ಹತ್ರ ಕೂತ್ಕೊಂಡು ಅವರು ಅಧಿವೇಶನ ಮುಗಿದ ಕೂಡಲೇ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿದ್ದಾರೆ. ಅವರು ಎಲ್ಲದಕ್ಕೂ ಸ್ಪಂದನೆ ಕೊಡ್ತಾ ಇದ್ದಾರೆ. ಉಡುಪಿಯಲ್ಲಿ ಏನು ನಡೀತಾ ಉಂಟು ನಾನು ಮೊದಲೇ ನಿಮಗೆ ಹೇಳಿದೆ. ಉಡುಪಿಯಲ್ಲಿ ಮಾತ್ರ ಅವರು ರಸ್ತೆ ನೋಡಲಿಕ್ಕೆ, ನೀರು ನೋಡಲಿಕ್ಕಲ್ಲ, ರಸ್ತೆ ನೋಡಲಿಕ್ಕೆ, ನೀರು ನೋಡಲಿಕ್ಕೆ ನಮ್ಮಂತಹ ಜನಪ್ರತಿನಿಧಿಗಳಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ತಾರೆ, ಶಾಸಕರಿರ್ತಾರೆ, ತಾಲೂಕು ಪಂಚಾಯತ್ ಸದಸ್ಯರು ಇರ್ತಾರೆ, ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅನ್ನೋದೊಂದು ಸುಪ್ರೀಂ ಕೋರ್ಟ್ ಇದ್ದಾಗೆ, ಅಧ್ಯಕ್ಷರಿರ್ತಾರೆ, ಅದರ ಮೆಂಬರ್ಸ್ ಇದ್ದಾರೆ. ಇದನ್ನೆಲ್ಲ ಏನಾದರೂ ಸಮಸ್ಯೆ ಬಂದರೆ ನಾವು ನಮ್ಮ ಸಂಸದರಿಗೆ ತಿಳಿಸ್ತೇವೆ, ಅದನ್ನು ಅವರು ಎಲ್ಲಿ ಮುಟ್ಟಿಸಬೇಕು ಅಲ್ಲಿ ಮುಟ್ಟಿಸ್ತಾರೆ. ಎಸ್, ಎಲ್ಲಿ ಮುಟ್ಟಿಸಬೇಕು ಅಲ್ಲಿ ಮುಟ್ಟಿಸ್ತಾರೆ. ತಮ್ಮ ಪ್ರಕಾರ ಹಾಗಾದ್ರೆ ಇಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಾಬ್ಲಮ್ಗಳು ಸದ್ಯದಲ್ಲೇ ಸಾಲ್ವ್ ಆಗ್ತದೆ, ಖಂಡಿತ ಆಗ್ತದೆ. ಆದ್ರೆ ಖಂಡಿತವಾಗಿ ಈ ಭಾಗದ ಜನತೆಯಲ್ಲಂತೂ ಅದು ಯಾವುದೇ ಭಾವನೆಗಳಿಲ್ಲ, ಅವ್ರನ್ನ ನೋಡ್ಲಿಕ್ಕೆ ಸಿಗುದಿಲ್ಲ. ಒಮ್ಮೆ ಬಂದು ಪ್ರೆಸ್ ಮೀಟನ್ನ ಮಾಡಿ ಹೋಗ್ತಾರೆ. 3 ದಿನದಲ್ಲಿ 3 ದಿನ ನೀವೇನ್ ಹೇಳ್ತಾ ಇರೋ, 3 ದಿನದಲ್ಲಿ ಬರ್ತಾರೆ ಅಂತ ಆ 3 ದಿನ ಸಂಪೂರ್ಣ ಇಲ್ಲಿ ಇದ್ದಿರುವುದಿಲ್ಲ. ಆರೋಪ ಮಾಡೋದು ಸುಲಭ, ಆದ್ರೆ ಅದ್ರ ಏನ್ ಮಾಡ್ತಾ ಇದ್ದಾರೆ ನೋಡಿ, ಅದನ್ನ ಅವರು ತಿಳ್ಕೋಬೇಕು.
ಜನರು ಕೇವಲ ಶೋಭಕ ಸಿಗೋದಿಲ್ಲ, ಶೋಭಾ ಕರಂದಾಜೆ ಸಿಗೋದಿಲ್ಲ ಅಂತ ಹೇಳೋದಲ್ಲ, ಅವ್ರು ಏನೆಲ್ಲ ಉಡುಪಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ ಮೊದಲು. ಕೆಲಸದ ಬಗ್ಗೆ ಕಿಶನ್ ಹೆಗ್ಡೆ ಅವರಲ್ಲಿ ಕೇಳೋಣ, ಶೋಭಾ ಕರಂದ್ಲಾಜೆ ಅವರು ಯಾವ ಯಾವ ಕೆಲಸಗಳನ್ನು ಮಾಡಿದ್ದಾರೆ, ಅದರ ಜೊತೆಯಲ್ಲೇ ಕಾಂಗ್ರೆಸ್ನವರು ಈಗ ಟೋಲ್ಗೇಟ್ ವಿಚಾರ ಆಗಿರ್ಬೋದು, ಮತ್ತೊಂದು ಏನೋ ಒಂದು ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವ್ರು ಬರಲಿಲ್ಲ ಅಂತ ನೀವು ಧ್ವನಿ ಅಂತೀರಿ, ಯಾಕೆ ನೀವು ಅದಕ್ಕೆ ಸ್ಪಂದಿಸೋದಿಲ್ಲ? ಒಂದು ನಿಮಿಷ, ಭಾಳ ಬಹುಶಃ ಅವ್ರು ಹೇಳಿದ್ದಕ್ಕೆ ಒಂದೆರಡು ಉತ್ತರ ಹೇಳ್ಕೊಂಡು ಮುಂದೋದ್ರೆ ಬಹುಶಃ ಅನುಕೂಲ ಅಂತ ನನ್ನ ಭಾವನೆ. ಸೆಷನ್ 240 ದಿವಸ ನಡೆಯುವುದಿಲ್ಲ, ನಡೆದದ್ದು ಇಲ್ಲ, ವರ್ಷದಲ್ಲಿ ಮ್ಯಾಕ್ಸಿಮಮ್ 4 months, 120 ಡೇಸ್ ಮ್ಯಾಕ್ಸಿಮಮ್ ನಾಲ್ಕು ತಿಂಗಳು ಕಾಲ ಈ ದೇಶದಲ್ಲಿ ಸೆಷನ್ ನಡೀತದೆ, ಅದ್ರಲ್ಲಿ 90-100 ಭಾಗವಹಿಸೂ ಇದ್ದಾರೆ. ನಮ್ಮ ಹಿಂದಿನ ಸಂಸದರು 99% ಹೆಚ್ಚಿನ ಭಾಗವಹಿಸೋ ನೀವು ಮಾತಾಡಿಕೊಳ್ಳಿ ನೋಡಿ, ಇದಕ್ಕಿಂತ ಹಿಂದೆ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದರು, 99%ಗಿಂತ ಹೆಚ್ಚು ಸಂಸದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥ ಸದಸ್ಯರನ್ನು ಕೊಟ್ಟಂಥ ಹೆಮ್ಮೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ಜನರನ್ನು ಏನು ಇವರು ಅತಿ ವಿಸ್ತಾರ ಅಂತ ಹೇಳ್ತಾರೆ, ಅದೇ ಅತಿ ವಿಸ್ತಾರವಾದ ಕ್ಷೇತ್ರದಲ್ಲಿ ಕೇವಲ 1.5 ವರ್ಷದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದ ಸಂಸದರನ್ನು ಕೊಟ್ಟಂಥ ಹೆಮ್ಮೆ ನಮ್ಮ ಪಕ್ಷಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ಪಾರ್ಟ್ ಬಹುಶಃ ಎಷ್ಟು ಜನರಿಗೆ ಸಿಕ್ತಿದ್ರು ಅಂತಕ್ಕಂಥದ್ದು ವಾಸ್ತವದ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಅದು ವಾಸ್ತವ ಅಲ್ಲದಿದ್ದರೆ ಮಾತ್ರ ನಾನು ವಿವರಣೆಗಳನ್ನ ಕೊಡಬೇಕಾಗತ್ತೆ, ಅದು ಸಾರ್ವಜನಿಕ ಸರ್ವಕಾಲಿಕ ಸತ್ಯ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಏನಿದೆ ಅಂತ ತಮಗೆಲ್ಲ ಗೊತ್ತಿದೆ. ಇನ್ನು ಜಿಲ್ಲೆ ಕಂಡ ಕೆಲವು ಸಮಸ್ಯೆಗಳ ಬಗ್ಗೆ ತಾವು ಇವತ್ತು ನಡೀತಾ ಇರ್ತದೆ, 2 ಟೋಲ್ಗೇಟ್, 2 ಬಹುಶಃ ಗಡಿ ಪ್ರದೇಶದಲ್ಲಿ, ಮತ್ತೊಂದು 10 ಕಿಲೋಮೀಟರ್ ಹೋದರೆ ಗಡಿ, ಉಡುಪಿ ಚಿಕ್ಕಮಗಳೂರಿನ ಗಡಿ, ಅಲ್ಲಿಯೂ ಅಷ್ಟೇ, ಅದು ಗಡಿಯಲ್ಲೇ ಇದೆ, ಯಾವುದು ಹೆಜಮಾಡಿ ಗಡಿಯಲ್ಲೇ ಇದೆ, ಸಾಸ್ತಾನ 10 ಕಿಲೋಮೀಟರ್, 2 ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಟೋಲ್ಗೇಟ್, ಅಂದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಗಡಿ ಕ್ಷೇತ್ರ ಬಗ್ಗೆ ಹೇಳ್ತಾ ಇದ್ದೇನೆ ನಾನು, ಇರ್ತಕ್ಕಂಥ ಟೋಲ್ಗೇಟ್ಗಳ ಬಗ್ಗೆ ತಾವೆಲ್ಲ ಗಮನಿಸಿದ್ದೀರಿ. ಹೌದು, ಕೇಂದ್ರ ಸರ್ಕಾರದ ಕಾಯ್ದೆ ಅನ್ವಯ ಟೋಲ್ ವಸೂಲಿ ಕಡ್ಡಾಯ, ನಮ್ಮ ಸ್ಥಳೀಯರಿಗೆ ರಿಯಾಯಿತಿಗಳು, ಆ ಅದರಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತದೆ ಇಲ್ಲ ಅಂತಕ್ಕಂಥದ್ದು ಕಾರ್ಯಬಾಹುಳ್ಯ ಇದ್ದಾಗ ಹೆಚ್ಚು ಕಡಿಮೆ ಆಗ್ಬೋದು, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಇಂಥ ಸಮಸ್ಯೆಗಳು ಬಂದಾಗ ಭಾಗವಹಿಸದೇ ಇರತಕ್ಕಂಥದ್ದು ಅಪರಾಧ. ಅದರೊಂದಿಗೆ ಅದನ್ನು ಕಮೆಂಟ್ ಮಾಡಿದವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಿ ಶೋಭಕ್ಕೆ ಅಂತಕ್ಕಂಥ ಕಾಮೆಂಟ್ಸ್ಗಳು ಬಂತು, ಅದಕ್ಕೆ ಸೂಕ್ತ ಉತ್ತರಗಳನ್ನು ಆ ವೇದಿಕೆಯಲ್ಲಿಗಳಲ್ಲಿ ಕೊಡಬೇಕೇ ಹೊರತು ಮಂಜುನಾಥನ ಆಣೆ ಹಾಕ್ತಕ್ಕಂಥ ಕ್ರಮ ಬಹುಶಃ ಅಲ್ಲ, ಕರಾವಳಿ ಪ್ರದೇಶದಲ್ಲಿ ನಾವು ಈ ಕರಾವಳಿ ಕರ್ನಾಟಕದಲ್ಲಿ ಅಥವಾ ಅವರು ಪ್ರತಿನಿಧಿಸ್ತಕ್ಕಂಥ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲೂ ಮಂಜುನಾಥನಿಗೆ ಅಪಾರವಾದ ಗೌರವ ಕೊಡ್ತಕ್ಕಂಥ ದೇವರ ಆ ಮಂಜುನಾಥ ಸ್ವಾಮಿಗೆ ಎದ್ದು ನಿಂತು ನಮಸ್ಕರಿಸ್ತಕ್ಕಂಥ ಸಂಪ್ರದಾಯವನ್ನು ಹೊಂದಿರ್ತಕ್ಕಂಥ ಭಕ್ತಾದಿಗಳು ನಾವು ಈ ಪ್ರದೇಶದಲ್ಲಿದ್ದೆವು. ಮಂಜುನಾಥನ ಮೇಲೆ ಆಣೆ ಮಾಡ್ತಕ್ಕಂಥದ್ದು ಆಣೆ ಪ್ರಮಾಣಗಳಿಗೆ ರಾಜಕೀಯ ಅಲ್ಲ, ಆಣೆ ಪ್ರಮಾಣಗಳಿಗೆ ರಾಜಕೀಯ ಅಲ್ಲ, ವಸ್ತುನಿಷ್ಠವಾಗಿ ಕೆಲಸ ಮಾಡ್ತಕ್ಕಂಥದ್ದು ರಾಜಕೀಯ. ಅದರಲ್ಲಿ ತಪ್ಪುಗಳಿರ್ಬೋದು, ಅದನ್ನ ನಾನು ಹೇಳುದಿಲ್ಲ, ಸರಿ ತಪ್ಪುಗಳ ಬಗ್ಗೆ ಹೇಳುದಿಲ್ಲ, ಮಾತಾಡುವವರಿಗೆ ಆಣೆ ಪ್ರಮಾಣಗಳ ಅಗತ್ಯ ಏನಿದೆ ಇಬ್ಬರಲ್ಲಿ ಕೂಡ. ಒಂದ್ ನಿಮಿಷ ಹೇಳಿ ಮುಗಿಸ್ತೇನೆ, ನಾನು ಒಂದ್ ಸೆಕೆಂಡ್ ನಂಗೆ ಅವಕಾಶ ಕೊಡಿ. ಒಂದ್ ನಿಮಿಷ ನಾನು ಹೇಳುವುದಿಷ್ಟೇ, ಅವರು ಬಂದಿದ್ದಾರೆ ಬರಲಿಲ್ಲ, ಬಹುಶಃ 3 ದಿವಸ ಅವರ ಅತ್ಯಂತ ಆಪ್ತರಾದ ಗೀತಾಂಜಲಿ ಸುವರ್ಣರಿಗೆ ಮಾತ್ರ ಸಿಕ್ಕಿ ಹೋಗ್ತಾರೆ ನನಗೆ ಗೊತ್ತಿಲ್ಲ. ನಾವಂತೂ ಈ ಪ್ರದೇಶದಲ್ಲಿ ನಾನು ಬಿಡಿ, ನಾವು ಕಾಂಗ್ರೆಸ್ ಇದ್ರು ನಾವು ಕಮೆಂಟ್ಸ್ ಮಾಡಲಿಕ್ಕೆ ಇರೋರಂತ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ, ಒಪ್ಕೊಳ್ತೇವೆ ನಾವು, ಅದು ಬೇರೆ ವಿಷಯ, ಅವರ ನಿಲುವು ಅದು, ನಮ್ಮ ನಿಲುವಲ್ಲ. ಆದರೆ ಇಲ್ಲಿ ಎಲ್ಲಿಗೆ ಅವರು ಮುಟ್ಟಿದ್ದಾರೆ, ಯಾವ ಜನರ ಹತ್ರ ಮುಟ್ಟಿದ್ದಾರೆ? ಮೈಸೂರಿನಲ್ಲಿ ಒಂದು ಕಾರ್ಯಕರ್ತನ ಕೊಲೆ ಆಗ್ತದೆ, ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ ಅವರದೇ ಅವರದೇ. ಒಂದ್ ನಿಮಿಷ ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ, ನೀವು ಮತ್ತೆ ಮಾತಾಡಿ. ಅವರು ಮೈಸೂರಿನಲ್ಲಿ ಹೋಗ್ತಾರೆ ಪ್ರತಿಭಟನೆ ಮಾಡ್ತಾರೆ, ಶಿವಮೊಗ್ಗದಲ್ಲಿ ಹೋಗ್ತಾರೆ ಪ್ರತಿಭಟನೆ ಮಾಡ್ತಾರೆ, ಅದೇ ಕೆಂಜೂರಿನಲ್ಲಿ ಅವರದೇ ಪಕ್ಷದ ಕಾರ್ಯಕರ್ತ ಸಾಯ್ತಾನೆ, ಕೊಲೆ ಆಗ್ತದೆ ಅವರ ಪಕ್ಷದ ಕಾರ್ಯಕರ್ತರಿಂದಲೇ. ಅಲ್ಲಿಗೆ ಶೋಭಾ ಕರಂದ್ಲಾಜೆ ಅವರ ಹಾಜರಾತಿ ಬರುವುದಿಲ್ಲ, ಅವರ ಯಾವುದೇ ಕಾಮೆಂಟ್ಸ್ಗಳು ಬರುವುದಿಲ್ಲ. ವಿಪರ್ಯಾಸವೇ ಇದು, ವಿಪರ್ಯಾಸ ಅಲ್ವಾ ಇದು ಪಕ್ಷದ ನೆಲೆಯಲ್ಲಿ? ಆದ್ರೆ ಇವತ್ತು ಕೆಲಸಗಳ ಬಗ್ಗೆ ಅವ್ರು ಏನ್ ಹೇಳ್ತಾರೆ? ಯಾಕೆ ಕೆಂಜೂರಿಗೆ ಹೋಗ್ಲಿಲ್ಲ? ಕೆಂಜೂರಿಗೆ ಹೋಗಿ ಆ ಕಾರ್ಯಕರ್ತನ ಮನೆಯಲ್ಲಿ 1/2 ಗಂಟೆ ಕೂತ್ಕೊಂಡು ಅವರ ಮನೆಯವರಿಗೆ ಸಮಾಧಾನ ಮಾಡಿ ಬಂದಿದ್ದಾರೆ, ಯಾಕೆ ಬರಲಿಲ್ಲ ಅಂತ ನೀವು ಸುಮ್ಮನೆ ಹೇಳ್ತೀರಿ? ರಾಜ್ಯಸಭಾ ಸದಸ್ಯ ಬಿ ಕೆ ಹರಿಪ್ರಸಾದ್ ದೂರದ ಬೆಂಗಳೂರಿಂದ ಬಂದ್ರು, ಆಸ್ಕರ್ ಫರ್ನಾಂಡಿಸ್ ರು ನಮ್ಮ ರಾಜ್ಯದ ನಡುವೆ ಎಸ್
ತಮ್ಮ ಪ್ರಕಾರ ಶಿವಮೊಗ್ಗಕ್ಕೆ ಹೋಗ್ತಾರೆ, ಯಾಕೆ ಹೋಗ್ಬಾರ್ದು? ಮೈಸೂರಿಗೆ ಹೋಗ್ತಾರೆ, ಯಾಕೆ ಹೋಗ್ಬಾರ್ದು? ಅದ್ರ ಜೊತೆಯಲ್ಲೇ ಟೋಲ್ ಗೇಟ್ಗೆ ಯಾಕೆ ಬರಬಾರ್ದು ಅನ್ನೋ ಪ್ರಶ್ನೆ ಕೂಡ ಇದೆ. ನಾನು ಹೇಳ್ತೇನೆ, ಯಾಕೆ ರಾಜ್ಯದ ನಾಯಕರುಗಳು ಕಾಂಗ್ರೆಸ್ ನವರು ಇದ್ರು, ಶಾಸಕರಿದ್ರು, ಉಸ್ತುವಾರಿ ಸಚಿವರಿದ್ರು, ಅವರು ಬಂದಿದ್ದಾರೆ? ಎಲ್ಲಿ ಹೋಗಿದ್ದಾರೆ? ಯಾರು ಹೇಳಿದ್ರು ಮೀಟಿಂಗ್ ಕರೆದದ್ದು? ಯಾರು ಉಸ್ತುವಾರಿ ಸಚಿವರು? ಈ ಶೋಭಾ ಕರಂದ್ಲಾಜೆ ಬಂದು ಮೀಟಿಂಗ್ ಕರೆದಾರೆ? ಈ ಉಸ್ತುವಾರಿ ಸಚಿವರು ಬಂದು ಮೀಟಿಂಗ್ ಕರೆದಾರೆ? ಕಾಪು ಶಾಸಕರು ಹೋಗಿ ಮೀಟಿಂಗ್ ಕರೆದಾರೆ? ಹೋರಾಟಗಾರರು ಕಾಪು ಶಾಸಕರು ಹೋಗಿ ಮೀಟಿಂಗ್ ಕರೆದಾರೆ? ಎಲ್ಲಿ ಉಸ್ತುವಾರಿ ಸಚಿವರು ಕರೆದಾರೆ? ಜಿಲ್ಲಾಧಿಕಾರಿ ನೋಟಿ ಮೀಟಿಂಗ್ ಮಾಡಿದ್ದಾರೆ? ಯಾರು ಕರೆದಾರೆ? ಟೋಲಿದ್ದು ಪ್ರತಿಭಟನೆ ಆಯ್ತು, ಪ್ರತಿಭಟನೆ ಆದಾಗ ಯಾರು ಬಂದಿದ್ದಾರೆ? ಎಲ್ಲ ಟೋಲಿ ಪ್ರತಿಭಟನೆ, ಕಾಪು ಶಾಸಕರು ಬಂದಿದ್ದಾರೆ, ಕಾಪು ಶಾಸಕರು ಬಂದಿದ್ದಾರೆ, ಅಲ್ಲಿ ಕಾಪು ಶಾಸಕರು ಬಂದಿದ್ದಾರೆ. 144 ಸೆಕ್ಷನ್ ಅಲ್ಲಿ 144 ಸೆಕ್ಷನ್ ಅಲ್ಲಿ ಬಳ್ಳಾರಿಗೆ ಜನ ಎತ್ಕೊಂಡು ಹೋಗೋಣ, ಬಸ್ಸಿಗೆ ಅಡ್ಡ ನಿಂತು ಹೋರಾಟ ಮಾಡಿದವರು ನಾವು. ನೋಡೋ ಎಲ್ಲರೂ ನಾವು ನಾವು ಹೋರಾಟ ಮಾಡಿದವರು. ಯಾರು ಶಾಸಕರು ಬರಲಿಲ್ಲ? ಯಾಕೆ? ಕೇವಲ ನಿಮ್ಮ ಬಾಯಿ ಚಟಕ್ಕೋಸ್ಕರ ನೀವು ಸುಮ್ಮನೆ ಸಂಸದರ ಬಗ್ಗೆ ಬೇಡದನ್ನ ಹೇಳಬೇಡಿ. ಇಲ್ಲ, ಕೆಲವು ವಿಚಾರಗಳಿಗೆ ಬರಲಿಲ್ಲ ಅನ್ನೋದು ಕೂಡ ಸತ್ಯವೇ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಟೋಲ್ ಗೇಟ್ ನ ವಿಚಾರಕ್ಕೆ ಬರಲಿಲ್ಲ, ಮರಳು ಮತ್ತು ಇದರ ಹೋರಾಟಕ್ಕೆ ಪ್ರಮೋದ್ ಮಧುರಾಜ್ ಯಾರು ಬರಲಿಲ್ಲ ಹೇಳಿದ್ದು? ಯಾಕೆ ಹೇಳಿದ್ದು? ಹೋರಾಟಗಾರರು ಕೊಡಕುಗಳು ನೀವು ಅರ್ಥ ಮಾಡ್ಕೊಳ್ಳಿ. ಹಸಿರು ಪೀಠದಲ್ಲಿ ಇರ್ತಕ್ಕಂತ ಕೇಸ್ಗಳ ಬಗ್ಗೆ ಪ್ರಮೋದ್ ಮಧುರಾಜ್ ಆಗ್ಲಿ, ವಿನಯ್ ಕುಮಾರ್ ಸೊರಕೆ ಆಗ್ಲಿ, ಅಥವಾ ಪ್ರತಾಪ್ ಚಂದ್ರ ಶೆಟ್ಟರ್ ಆಗ್ಲಿ ಮಾತಾಡ್ಲಿಕ್ಕೆ ಸಮರ್ಥರಲ್ಲ. ಕೇಸ್ ನ್ಯಾಯಾಲಯದಲ್ಲಿದೆ, ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನ್ಯಾಯಾಲಯ ಮುಂದರಿಸಬೇಕು ವಿಚಾರವನ್ನ ಕೂಡ. ಟೋಲ್ ಗೇಟ್ ಮಾತಾಡ್ಲಿಲ್ಲ, ಎಲ್ಲ ನ್ಯಾಯಾಲಯದಲ್ಲಿ ಇದೆಯಾ ಟೋಲ್ ಗೇಟ್? ಎಲ್ಲಿದೆ ಸ್ವಾಮಿ ನ್ಯಾಯಾಲಯದಲ್ಲಿ? ನಮ್ಮ ಕಣ್ಣಿಗೆ ಮಣ್ಣು ಹಾಕೋ ಕೆಲಸ ನ್ಯಾಯಾಲಯದಲ್ಲಿ ಎಲ್ಲಿದೆ? ಯಾವ ನ್ಯಾಯಾಲಯದಲ್ಲಿ ಟೋಲ್ ಗೇಟ್ ಇದೆ? ಯಾವ ನ್ಯಾಯಾಲಯದಲ್ಲಿ? 144 ಸೆಕ್ಷನ್ ಹಾಕಿ ಇಡೀ ಊರಿನ ಯಾವ ಶಾಸಕರು ಬರ್ಲಿಲ್ಲ, ಯಾವ ಉಸ್ತುವಾರಿ ಸಚಿವರು ಬರ್ಲಿಲ್ಲ, ನಡುವೆ ಸಂಸದರು ಕೂಡ ಬರ್ಲಿಲ್ಲ, ಅವರು ಬರ್ಲಿಲ್ಲ. ನಾನು ಹೋಗ್ತೇನೆ ಅವ್ರ ಪರವಾಗಿ. ನಾವು ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ಇವತ್ತು ಶೋಭಾ ಕರಂದ್ಲಾಜೆ ಅವರು ಮಾತ್ರ ಸಂಸದರ? ಇವತ್ತು ಮಂಗಳೂರಿನ ಸಂಸದರಿದ್ದಾರೆ, ಜನರಿಗೆ ಸ್ಪಂದಿಸ್ತಾ ಇದ್ದಾರೆ, ಬೇರೆ ಬೇರೆ ಭಾಗದಲ್ಲಿ ಸಂಸದರಿದ್ದಾರೆ, ಪ್ರತಿಯೊಂದು ಕಡೆಯಲ್ಲಿ ಸಂಸದರಿದ್ದಾರೆ, ಅವರು ಸ್ಪಂದಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಗೆ ಮಾತ್ರ ಸೆಷನ್ಗಳ? ಶೋಭಾ ಕರಂದ್ಲಾಜೆಗೆ ಮಾತ್ರ ಬೇರೆ ಕಡೆ ಟೂರ್ಗಳು ಇರ್ತಾವ? ಶೋಭಾ ಕರಂದ್ಲಾಜೆಗೆ ಮಾತ್ರ ಮೈಸೂರಿನಲ್ಲಿ ಶಿವಮೊಗ್ಗದಲ್ಲಿ ಮಾತ್ರ ಮೀಟಿಂಗ್ಗಳು ಇರ್ತಾವ ಅಂತ ನಾನು ಹೇಳ್ತೇನೆ. ಮೊದಲೇ ಹೇಳಿದ್ದೇನೆ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಪಕ್ಷದ ಜವಾಬ್ದಾರಿ ಇದೆ. ಒಂದು ವರ್ಷದಲ್ಲಿ ನಾವು ಚುನಾವಣೆಗೆ ಸನ್ನದ್ಧರಾಗ್ತಾ ಇದ್ದೇವೆ, ಆ ಕೆಲಸವನ್ನು ಒಪ್ಪಿಕೊಂಡು ಬಿಡಿ ಗೀತಾಂಜಲಿ ಅವರೇ, ಒಪ್ಪಿಕೊಂಡು ಬಿಡಿ. ಶೋಭಾ ಕರಂದ್ಲಾಜೆ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವರು ರಾಷ್ಟ್ರದ ನಾಯಕಿ, ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇದೆ. ನಾನು ಆ ಮಾತನ್ನು ಹೇಳಲಿಲ್ಲ, ಆ ಮಾತನ್ನು ನಾನು ಹೇಳಲಿಲ್ಲ. ಯಾರೇ ನಿಂತರು, ಯಾರೇ ನಾಯಕರು ನಿಂತರು, ಬೇಕಾಗಿಲ್ಲ ಅವರಿಗೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ, ಯಾರೇ ನಿಂತರು ಅದರ ಬಗ್ಗೆ ಹೋರಾಟ ಮಾಡಿ ಅವರನ್ನು ಗೆಲ್ಲಿಸುವ ಕರ್ತವ್ಯ ನಮ್ಮ ಶೋಭಕನಿಗಿದೆ. ಅದರ ನಂತರ ಅವರನ್ನು ನಾವು ಯಾವತ್ತೂ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ರಾಷ್ಟ್ರದ ನಾಯಕಿ, ಓರ್ವ ಮಹಿಳೆಯಾಗಿ ಹೋರಾಟಗಳನ್ನು ಮಾಡಿ ಮೇಲೆ ಬಂದವರು ಅವರು. ಒಂದು ಮಹಿಳೆಗೆ ರಾಜಕೀಯ ಮಾಡುವುದು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಆದರೂ ಛಲ ಹಿಡಿದು ಹೋರಾಟ ಮಾಡಿ ಇವತ್ತು ಯಾವ ಸ್ಥಾನದಲ್ಲಿದ್ದಾರೆ ಎನ್ನುವುದನ್ನು ನೀವು ಗಮನಿಸಿಕೊಳ್ಳಿ. ಹಾಗೆಯೇ ಹೋರಾಟ ಮಾಡಿ ಉಡುಪಿ ಜಿಲ್ಲೆಗೆ 3 ವರ್ಷದಲ್ಲಿ ತಂದಂತಹ ಎಲ್ಲಾ ಯೋಜನೆಗಳ ಬಗ್ಗೆ ತಾವು ಆಲೋಚಿಸಿ. ರಾಜ್ಯದಲ್ಲಿ ಇವತ್ತು ಅನುಭವಿಸುತ್ತಿರುವಂತಹ ದುಸ್ಥಿತಿ, ಒಂದೇ ಒಂದು ಅನುದಾನ ಇಲ್ಲ, ಒಂದೇ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಇವತ್ತು ತಲೆಯನ್ನು ಅಡ್ಡ ಹಾಕಿಕೊಂಡು ಗ್ರಾಮಗಳಿಗೆ ಹೋಗುವಂತಹ ಒಂದು ನಾಲಾಯಕ್ತನದ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಒಂದೇ ಒಂದು ಅನುದಾನವನ್ನು ಕೊಡ್ತಾ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದೊಂದು ಗ್ರಾಮಕ್ಕೆ ನಾವು ಒಂದೊಂದು ವರ್ಷದಲ್ಲಿ ನಾವು 25-30 ಲಕ್ಷ ಅನುದಾನವನ್ನು ತಂದಿದ್ದೇವೆ. ಯಾವ ಅನುದಾನವನ್ನು ತಂದಿದ್ದಾರೆ ಹೇಳ್ತೇನೆ ಕೇಳಿ. ಇವತ್ತು ನಾನು ಕೇಳ್ತಾ ಇರೋದು ಒಂದೇ ಬಹಳ ಸ್ಪಷ್ಟ ಪ್ರಶ್ನೆ, ಶೋಭಾ ಕರಂದ್ಲಾಜೆಯಿಂದ ಈ ಜಿಲ್ಲೆಯ ಅಥವಾ ಚಿಕ್ಕಮಗಳೂರು ಜಿಲ್ಲೆಯ ಉಭಯ ಜಿಲ್ಲೆಗಳಿಗೆ ಏನು ಅನುದಾನ ಬಿಡಿ, ಅನುದಾನದ ಬಗ್ಗೆ ಬಿಟ್ಟುಬಿಡಿ. ಅವರು ಯಾರಿಗೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅದು ಅವರ ಡಿಸ್ಕ್ರಿಷನರಿ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಅವ್ರು 5 ಕೋಟಿ ಅನುದಾನ ಅವರದ್ದು ಡಿಸ್ಕ್ರಿಷನರಿ ಕೊಟ್ಟಿರ್ಬೋದು. ಯಾವ ಹೊಸ ಯೋಜನೆಗಳು ತಂದಿದ್ದಾರೆ, ಯಾವ ಹೊಸ ಯೋಜನೆಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಥವಾ ಎಲ್ಲಿ ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಅದು ಬಹುಶಃ ಎಲ್ರಿಗೂ ಗೊತ್ತಿದೆ. ಇವರ ಉತ್ತರ ಅಗತ್ಯ ಇಲ್ಲ, ಇವ್ರ ಉತ್ತರ ಆಗತ್ತೆ. ಯಾಕಂದ್ರೆ ಕೊಡ್ಲಿಕ್ಕೆ ಉತ್ತರ ಕೊಡ್ತೇನೆ. ಖಂಡಿತ ಮ್ಯಾಮ್,
ಕೇಂದ್ರೀಯ ವಿದ್ಯಾಲಯ ಬಂದಿದೆ, ತಮ್ಗೆಲ್ಲ ಗೊತ್ತಿರಬಹುದು. ನೀವು ಎಷ್ಟು ವರ್ಷ ಆಯ್ತು ಗೊತ್ತಿದೆಯಾ? ಎಷ್ಟು ವರ್ಷ ಆಗಿದೆ? ಶೋಭಾ ಕರಂದ್ಲಾಜೆ ಅವರು ಬಂದ ಮೇಲೆ ಕೇಂದ್ರೀಯ ಉತ್ತರ ಹೇಳಿ. ಉಡುಪಿಯಲ್ಲಿ ಇತ್ತ ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ಕೇಂದ್ರೀಯ ವಿದ್ಯಾಲಯ ಇದ್ದ ನಿಮ್ಗೆ ಗೊತ್ತಿಲ್ಲ. ಯಾಕೆ ಈ ತರ ಸುಳ್ಳು ಇದು ಅಭ್ಯಾಸವೇ ತಮಗೆ? ನೋಡಿ ನೀವು ಸುಳ್ಳು ಯಾವಾಗ ಬಂದ ಹೇಳಿ, ಯಾವಾಗ ಹೇಳಿ, ಯಾವಾಗ ಹೇಳಿ, ಯಾವಾಗ ಹೇಳಿ? ಅವರು ಕಿಶನ್ ಹೆಗ್ಡೆ ಅವರೇ ದಯವಿಟ್ಟು ಅವರು ಮೊದಲಿಗೆ ಅನುದಾನಗಳ ಲೀಸ್ಟ್ ಅನ್ನು ನಾವು ನೋಡೋಣ. ನೋಡಿ ನೀವು ನೋಡಿ, ಮೊನ್ನೆ ತಾನೇ ನಿಮ್ಗೆ ಗೊತ್ತಿರಬಹುದು, ಮೂರು ತಿಂಗಳ ಹಿಂದೆ ADIP ಅಂಗವಿಕಲರಿಗಾಗಿ ಸಿಗುವಂತಹ ಎಲ್ಲ ಪರಿಕರಗಳ ಒಂದು ಸಭೆಯನ್ನು ಮಾಡಿ ಅದರಲ್ಲಿ ಪರಿಕರಗಳನ್ನು ಹಂಚಿದಂತ ಕೋಟ್ಯಾಂತರ ರೂಪಾಯಿ ತಂದು ಈ ಒಂದು ವ್ಯವಸ್ಥೆಯನ್ನು, ಯೋಜನೆಯನ್ನು, ADIP ಯೋಜನೆಯನ್ನು ಸನ್ಮಾನ್ಯ ಶೋಭಾ ಕರಂದ್ಲಾಜೆಯವರು ಉಡುಪಿ ಜಿಲ್ಲೆಗೆ ಜಾರಿಗೆ ತಂದಿದ್ದಾರೆ. ಇನ್ನು ಪುನಃ 22-23 ಪುನಃ February 22-23 ಎಲ್ಲ ಅಂಗವಿಕಲರು ಏನಿದ್ದಾರೆ ಉಡುಪಿ ಜಿಲ್ಲೆಯರು ಅವರ ಲಿಸ್ಟನ್ನು ತಗೊಂಡು ಇನ್ನೂ ಕೊಡುವಂತಹ ಸವಲತ್ತುಗಳ ಬಗ್ಗೆ ಮುಂದಿನ ಮಾರ್ಚಲ್ಲಿ ಈ ಯೋಜನೆಯನ್ನು ಪುನಃ ತರ್ತಾ ಇದ್ದಾರೆ. ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಖಿ ಎನ್ನುವ ಒಂದು ಕಾರ್ಯಾಲಯ, ಈಗ ಏನು ಸ್ಪಂದನ, ಸಾಂತ್ವನ ಮತ್ತು ಪ್ರಜ್ಞಾ ಅಂತ ಏನು ಕೆಲಸ ಮಾಡ್ತಾ ಇದೆಯೋ ಮಹಿಳೆಯರಿಗಾಗಿ, ಮಹಿಳೆಯರಿಗಾದ ಅನ್ಯಾಯದ ಬಗ್ಗೆ ಹೋರಾಡಲಿಕ್ಕೆ ಈ ಒಂದು ಮೇನಕಾ ಗಾಂಧಿಯವರ ಹತ್ರ ತನ್ನ ಸ್ವತಃ ಮುತುವರ್ಜಿಯಿಂದ ಮಾತಾಡಿ ಅವರು ಈ ಒಂದು ಯೋಜನೆಯನ್ನು ಉಡುಪಿ ಜಿಲ್ಲೆಗೆ ಪ್ರಥಮ, ಇನ್ನು ನಂತರದ ಜಿಲ್ಲೆ ದಿನಗಳಲ್ಲಿ ಬೇರೆಯವರು ತರಬಹುದು. ಯಾವುದೇ ಒಂದು ಮಿನಿಸ್ಟರ್ ಆಗಲಿ ಯಾರು ತರದಂತಹ ಯೋಜನೆಯನ್ನು ಸನ್ಮಾನ್ಯ ಶೋಭಕ್ಕನವರು ಜಾರಿಗೆ ತಂದಿದ್ದಾರೆ. ಆ ಒಂದು ಯೋಜನೆಯ ಉದ್ಘಾಟನೆಗೂ ಅವರು ಏನು ಅದನ್ನು ಜಾರಿಗೆ ತರಲಿಕ್ಕೆ ಒಂದು ಕೆಸರು ಕಲ್ಲು ಹಾಕುವಂಥ ಕಾರ್ಯಕ್ರಮ ಅದಕ್ಕೂ ನಮ್ಮ ಶಾಸಕ ಸಂಸದರನ್ನು ಯಾರೂ ಒಂದು ಕರೀಲಿಲ್ಲ. ನಾನು ಇದನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಅದರ ನಂತರ ಸುಮ್ಮನೆ ನಾನು ಮಾತಾಡಿ, ಈಗ ನ್ಯಾಷನಲ್ ಹೈವೇಗೆ ಏನು ರಿಪೇರ್ ಮಾಡಲಿಕ್ಕೆ ವರ್ಷಕ್ಕೆ ಇಷ್ಟಂತ ಸನ್ಮಾನ್ಯ ಆಸ್ಕರ್ ಫೆರ್ನಾಂಡಿಸ್ ಅವರು ಇರುವಾಗ ಎಷ್ಟು ಹಣ ಬಂದಿದೆ ಅಂತ ನೀವು ಲೆಕ್ಕಾಚಾರ ತಗೊಳ್ಳಿ. 1-2 ಕೋಟಿ 3 ಕೋಟಿ ಹಣ ಬಂದದ್ದು. ಸನ್ಮಾನ್ಯ ಶೋಭಾ ಕರಂದ್ಲಾಜೆಯವರು ಸಂಸದರಾಗಿ ಬಂದಮೇಲೆ ಇದೇ ಕೋಟಿ 100-200 ಏರಿದೆ. ತಮಗೆ ತಾವು ಗಮನಕ್ಕೆ ತಗೊಳ್ಳಿ. CRF ಫಂಡಲ್ಲಿ ಯಾರೂ ಎಣಿಸದಂತಹ ಹಣವನ್ನು ಶೋಭಾ ಕರಂದ್ಲಾಜೆಯವರು ತಂದಿದ್ದಾರೆ. 600 ಕೋಟಿಗೂ ಮಿಕ್ಕಿ ಹಣವನ್ನು ಶೋಭಾ ಕರಂದ್ಲಾಜೆಯವರು ಈ ವರ್ಷಕ್ಕೆ CRF ಫಂಡಲ್ಲಿ ಈ ಹಣವನ್ನು ತಂದಿದ್ದಾರೆ. ಇನ್ನು ನನ್ನ ಹತ್ರ ಲೆಕ್ಕಾಚಾರ ತುಂಬ ಇದೆ. ನ್ಯಾಷನಲ್ ಆರ್ಟಿಕಲ್ಚರಲ್ ಮಿಷನ್ ಎನ್ನುವುದನ್ನು ಶುರು ಮಾಡಿಸಿ ಅದರಲ್ಲಿ ಏನು ಸವಲತ್ತುಗಳು ಸಿಗ್ತದೆ, 1-2 ಎಕರೆಯವರಿಗೆ ಏನು ಆರ್ಟಿಕಲ್ಚರ್ ಮಾಡ್ತಾರೆ, ತೋಟಗಾರಿಕೆ ಮಾಡ್ತಾರೆ, ಈ ಒಂದು ತೋಟಗಾರಿಕೆ ಮಾಡುವವರಿಗೆ ಮನೆ ಬಾಗಿಲಿಗೆ ಹೋಗಿ ಕೊಡುವಂತಹ ವ್ಯವಸ್ಥೆಗಳು ಏನು ನೀವು ಮಾಡ್ತೀರಾ? ಅಂದರೆ ಅಗ್ರಿಕಲ್ಚರಿಗೆ ಹಾರ್ಟಿಕಲ್ಚರಿಗೆ ಒಂದು ಸಪೋರ್ಟ್ ಕೊಡುವಂಥ ನಿಟ್ಟಿನಲ್ಲಿ ಅನೇಕ ಕೋಟಿ ಹಣ, ಅದರ ಲಿಸ್ಟನ್ನು ಅಂದ್ರೆ ನೀವು ನನಗೆ ತಡವಾಗಿ ಕರೆದಿರಿ, ಇಲ್ಲ ಲಿಸ್ಟನ್ನು ಹಿಡ್ಕೊಂಡು ನಾನು ನಿಮ್ಮ ಹತ್ರ ಬಂದು ನಿಲ್ತಿದ್ದೆ. ಇನ್ನೂ ಹೇಳ್ತೇನೆ ನಿಲ್ಲಿ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದನ್ನು ಎಲ್ಲ ಕಡೆ ಮೀನು ಮಾರುಕಟ್ಟೆಯನ್ನು ಸ್ಟಾರ್ಟ್ ಮಾಡಬೇಕು. ಮೀನುಗಾರಿಕೆ ಒಂದು ಕೃಷಿ ಎನ್ನುವ ದೃಷ್ಟಿಯಿಂದ ಇದೊಂದು ಯೋಜನೆಯನ್ನು ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಉಡುಪಿ ಜಿಲ್ಲೆಗೆ ತಂದಿದ್ದಾರೆ. ಇನ್ನು ಅನೇಕ ಮುಂದಿನ ಲಿಸ್ಟ್ ಹೇಳೋಕ್ಕಿಂತ ಮೊದಲಿಗೆ ಅಂಗವಿಕಲರಿಗೆ ಇವತ್ತು ಸಿದ್ದರಾಮಯ್ಯರವರು ಕೂಡ ನೀಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಕೂಡ. ಇದು ರಾಷ್ಟ್ರದ ಒಂದು ಹೋರಾಟವನ್ನ ಮಾಡಿ ಬಂದದ್ದಲ್ಲ, ಅದಾದ ನಂತರ ನ್ಯಾಷನಲ್ ಹೈವೇಗೆ ಇವರು ಹಣ ತರುವಾಗ ಹಾಗಾದ್ರೆ ಟೋಲ್ ನ ವಿಚಾರ ಆಗಿದ್ರೆ ಸಂಸದರಿಗೆ ಗೊತ್ತಿರಲಿಲ್ವಾ? ಕೃಷಿ ಯೋಜನೆ ಇವತ್ತು ಎಷ್ಟರ ಮಟ್ಟಿಗೆ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನೋದು ಮುಖ್ಯವಾಗ್ತದೆ. ನಾನು ಕಿಶನ್ ರೆಡ್ಡಿ ಅವರೇ, ನಾನು ತಮ್ಮ ಉತ್ತರವನ್ನು ಕೂಡ ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಫೈಂಡಿಂಗ್ ಶೋಭಕ್ಕ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಫೈಂಡಿಂಗ್ ಶೋಭಕ್ಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆ ಆಗಿ ಇವತ್ತು ಶೋಭಾ ಕರಂದ್ಲಾಜೆ ಅವರು ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಗೀತಾಂಜಲಿ ಸುವರ್ಣ ಅವರು ಹೇಳ್ತಾ ಇದ್ದಾರೆ. ಆದರೆ ಬರ್ತಾ ಇಲ್ಲ ಅನ್ನುವಂಥ ವಿಚಾರ ಅಂತೂ ಖಂಡಿತವಾಗಿ ಕೂಡ ಸತ್ಯ.
ಸೊ ತಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಅವರ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಘವೇಂದ್ರ ಅಂತ ಹೇಳಿ. ಹೇಳಿ ಹೇಳಿ ರಾಘವೇಂದ್ರ ಅವರೇ. ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ. ಈಗ ಶೋಭಾ ಕರಂದ್ಲಾಜೆ ನಮ್ಮವರು ಸಂಸದರು, ಅವರ ಕರ್ತವ್ಯ. ಇವರೇನು 6 ಕೋಟಿ ತಂದಿದ್ದಾರೆ, ಸಖಿ ಯೋಜನೆ ಮಾಡಿದ್ದಾರೆ, ಅದು ಒಂದು ಸೆಂಟ್ರಲ್ ಗವರ್ಮೆಂಟ್ ಏನು ಅನುದಾನ ಇದೆ, ಏನು ಕಾರ್ಯಕ್ರಮ ಜನರಿಗೆ ಕೊಡುವಂತದ್ದು ಅವರ ಕರ್ತವ್ಯ. ಯಾಕಂದ್ರೆ ಲಕ್ಷಾಂತರ ಜನರ ಋಣ ಅವ್ರ ಮೇಲಿದೆ. ಅದು ಅಚೀವ್ಮೆಂಟ್ ಅಲ್ಲ. ಯಾಕಂತ ಹೇಳಿದ್ರೆ ದೇಶದ ಪ್ರತಿಯೊಂದು ಸಂಸದರು ಮಾಡುವಂತ ಕರ್ತವ್ಯ. ಅದಕ್ಕೆ ಗೀತಾಂಜಲಿ ಸುವರ್ಣ MP ಆದ್ರೂ ಮಾಡ್ತಾರೆ, ನಮ್ಮ ಕಿಶನ್ ಹೆಗ್ಡೆ ಅವರಾದ್ರೂ ಮಾಡ್ತಾರೆ, ಆಂಕರ್ ನೀವು MP ಆದ್ರೂ ಮಾಡ್ತೀರಿ, ಅದ್ರಲ್ಲಿ ವಿಶೇಷ ಏನೂ ಇಲ್ಲ. ಆದ್ರೆ ಈ ಮೂಮೆಂಟ್ ಅಲ್ಲಿ ಏನು ಇಲ್ಲಿ ಜನರಿಗೆ 144 ಸೆಕ್ಷನ್ ಹಾಕಿ ಒಂದು ಕಂಪನಿಗೋಸ್ಕರ ಏನಿಲ್ಲಿ ಜಿಲ್ಲಾಡಳಿತ ಪ್ರಾಬ್ಲಮ್ ಕೊಟ್ಟಿದೆ, ಅದ್ರ ಬಗ್ಗೆ ಏನ್ ಧ್ವನಿಯಾಗಿದ್ದಾರೆ ಇವರು? ಚೆನ್ನಾಗಿರುವಾಗ ಯಾರು ಹಾಲು ಕೊಡ್ತಾರೆ, ಊಟ ಕೊಡ್ತಾರೆ, ಅದು ಬೇರೆ ವಿಷಯ. ಈಗ ಕೈಲೆ ಬಿದ್ದಿದ್ದಾರೆ ಜನರು, ಇವಾಗ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇವರು? ಅದು ಮುಖ್ಯ. 600 ಕೋಟಿ ತಂದಿದ್ದಾರೆ, 800, ಅದು ಅವ್ರ ಕರ್ತವ್ಯ. ಅದ್ರಿಗೆ 8 ಅಲ್ಲ 10,000 ಕೋಟಿ ತರಬಹುದು. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇವ್ರೇನು ಯುದ್ಧ ಮಾಡಿ ಅಥವಾ ಅಲ್ಲೇನು ಫೈಟ್ ಮಾಡಿ ಸ್ಪೆಷಲ್ ಗ್ರಾಂಟ್ ಆಗಿ ಮಾಡ್ಕೊಂಡು ಅಥವಾ ಏನು ಯಾರು ಮಾಡ್ತೀವಂತ ಕೆಲಸ ಮಾಡ್ಲಿಲ್ಲ. ಈ ಮೂಮೆಂಟ್ ಅಲ್ಲಿ ಜನರಿಗೆ ಏನ್ ಬೇಕಿತ್ತು? ಕರಾವಳಿಯವರಿಗೆ ಕಂಬಳ ಆಗ್ಲಿ, ಮರಳಾಗ್ಲಿ, ಹೈವೇ, ಯಾವ ವಿಷಯದಲ್ಲಿ ಇವರು ಡೈರೆಕ್ಟ್ ಆಗಿ ಬಂದು ಮಾತುಕತೆಗೆ ಸಿಕ್ಕಿದ್ದಾರೆ ಹೇಳಿ? ಯಾವ ವಿಷಯಕ್ಕೆ ಸಿಕ್ಕಿದ್ದಾರೆ? ಅವರು ಸಾಧ್ಯ ಅಚೀವ್ಮೆಂಟ್ ಇರ್ಲಿ, ಅದು ಅವರ ಕರ್ತವ್ಯ. ನಾನು ಅದ್ರ ಬಗ್ಗೆ ಎಷ್ಟು ಮಾತಾಡಲ್ಲ, ಅದು ಬೇರೆ ವಿಷಯ. ಅದಕ್ಕೆ ಗೀತಾಂಜಲಿ ಸುವರ್ಣ ಆದ್ರು ಓಕೆ, ನಾಳೆ ಅವ್ರ ಇದ್ರಕ್ಕಿಂತ ಜಾಸ್ತಿ ಮಾಡ್ಬೋದು, ನಾನಾದ್ರೂ ಮಾಡ್ಬೋದು, MP ಆದ್ರೂ ನೀವಾದ್ರೂ ಮಾಡ್ತೀರಿ. ಈ ಮೂಮೆಂಟ್ ಅಲ್ಲಿ ಈ ಜನ 144 ಸೆಕ್ಷನ್ 5 ದಿನ ಹಾಕಿದ್ದಾರೆ, ಕೇಳುವರಿಲ್ಲ ಒಂದು ಕಂಪ್ನಿಗೋಸ್ಕರ. ಆವಾಗ ಇವರು ಜನರ ಪರವಾಗಿ ಏನ್ ನಿಲುವು ತಗೊಂಡಿದ್ದಾರೆ? ರಾಘವೇಂದ್ರ ಅವರೇ, ಒಟ್ಟಾರೆ ಆಗಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಇಲ್ಲಿ ತೆಗೆದುಕೊಂಡು ಬಂದ್ರೆ ಸಾಕಾಗುದಿಲ್ಲ, ಬದಲಿಗೆ ಈ ಜನತೆಯ ಕೂಗಿಗೆ ಧ್ವನಿ ಕೊಡಬೇಕು ಅನ್ನೋದು ತಮ್ಮ ಮಾತು. ಮತ್ತೆ ಯಾಕಂದ್ರೆ ಜನರ ಋಣ ಅವ್ರ ಮೇಲಿದೆ, ಅವ್ರ ಋಣ ಜನರ ಮೇಲೆ ಇಲ್ಲ. ಅವರು ನೋಡಿ, ಮೊನ್ನೆ ಏನೋ ವಾಟ್ಸಪ್ ಅಲ್ಲಿ ಬರ್ತಾ ಇದೆ, ಏನೋ ದೇವರು ಸುದ್ದಿ ಹಾಕಿದ್ರು ಅಂತ ಹೇಳಿ ಎಷ್ಟು ಚೀಪ್ ಮೆಂಟಾಲಿಟಿ ಯಾವತ್ತೂ ಮಾಡಬಾರದು. ಯಾಕಂದ್ರೆ ಜನರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಜನರಿಗೂ ಒಂದು ನಂಬಿಕೆ ಇರುತ್ತೆ. ಜನರು ಅವ್ರನ್ನ ಯಾಕೆ ಆಯ್ಕೆ ಮಾಡ್ತಾರೆ ಹೇಳಿ? ಶೋಭಾ ಕರಂದ್ಲಾಜೆ ಅವರು ನಮ್ಗೆ ಸ್ಪಂದಿಸ್ತಾರೆ, ಅದ್ರ ಬಗ್ಗೆ ಈಗ ಗೀತಾಂಜಲಿ ಸುವರ್ಣ ಅವರು ಏನ್ ಇಲ್ಲಿ ಹೇಳ್ತಾ ಇದ್ದಾರೆ, ಅದ್ ಯಾರು ಮಾಡ್ಬೋದು ಅಂದ್ರೆ? ಯಾರು ಅಂದ್ರೆ ಹೇಳಿ, ಏನು ಗೊತ್ತಿಲ್ಲದೋ ಆ ಒಂದು ಸ್ಕೀಮ್ ಅನ್ನ ಅಥವಾ ಅಲ್ಲಿ ಏನ್ ಅನುದಾನವನ್ನ ಏನಾದ್ರೂ ಮಾಡಿ ಯಾರು ತರ್ತಾರೆ? ಅವರೇ ಬೇಕಂತ ಏನಿಲ್ಲ. ರಾಘವೇಂದ್ರ ಅವರೇ, ಇದೇ ವಿಚಾರ ಲೀಡಿಂಗ್ ಲೀಡರ್ ಆಗಿ, ಲೀಡಿಂಗ್ ಒಂದು ಮಹಿಳೆಯಾಗಿ, ಒಂದು ಪಕ್ಷದ ಒಂದು ಯಾರ CM ಕ್ಯಾಂಡಿಡೇಟ್ ತನಕ ಅವ್ರ ಹೆಸರು ಇದೆ. ಅವರು ಜನರಿಗೆ ಬಂಧಿಸುವಂತ ರೀತಿ ಇತ್ತಲ್ವಾ, ಈ 100%ಗೆ 10% ಕೊಡಬಹುದಂತ ನನ್ನ ಅನಿಸಿಕೆ. ಎಸ್ ಸರ್, ಖಂಡಿತ ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೇವೆ. ಗೀತಾಂಜಲಿ ಸುವರ್ಣ ಅವರಲ್ಲಿ ಉತ್ತರವನ್ನು ಕೂಡ ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಾನು ತಮ್ಮ ಇಬ್ಬರಲ್ಲಿ ಕೂಡ ಕೇಳ್ತಾ ಇದ್ದೇನೆ, ಇಬ್ಬರಲ್ಲಿ ಯಾರು ಉತ್ತರ ಕೊಡ್ತಿರೋ ಗೊತ್ತಿಲ್ಲ. ಇವತ್ತು ಕೇಂದ್ರದಲ್ಲಿ ಅನುದಾನಗಳು ಖಂಡಿತವಾಗಿಯೂ ಬರ್ತದೆ. ಸೊ ಅದನ್ನ ಇಲ್ಲಿಗೆ ತಂದುಕೊಟ್ರೆ ಸಾಕಾಗ್ತದಾ, ಅಥವಾ ಈ ಜನರ ಪ್ರಾಬ್ಲಮ್ಗೆ ಸ್ಪಂದಿಸಬೇಕು? ಇವತ್ತು ಅಂಗವಿಕಲರಿಗೆ ಅಥವಾ ಕೃಷಿಕರಿಗೆ, ನಮ್ಗೆ ನಾವು ಬಡಪಾಯಿಗಳು ಅಥವಾ ನಾವು ರಸ್ತೆಗೆ ಬಿದ್ದಿದ್ದೇವೆ ಅಂತ ಈ ಭಾಗದ ಜನತೆ ಹೇಳ್ತಾ ಇಲ್ಲ. ಬದಲಿಗೆ ಈ ಭಾಗದ ಜನತೆ ಮುಖ್ಯವಾಗಿ ಧ್ವನಿ ಎತ್ತಿರುವಂತದ್ದು, ನಮ್ಗೆ ಟೋಲ್, ನಮ್ಮ ಮನೆಗಳನ್ನ ಈ ರಸ್ತೆ ನಿರ್ಮಾಣಕ್ಕೆ ಆಗಿ ದಾನ ಮಾಡಿದ್ದೇವೆ, ನೀವ್ಯಾಕೆ ನಮ್ಮಲ್ಲಿ ಟೋಲ್ ವಸೂಲಿ ಮಾಡ್ತಾ ಇದ್ದೀರಾ? ಒಂದು ಇಲ್ಲಿ ಇರ್ತಕ್ಕಂಥ ಮರಳಿನ ಸಮಸ್ಯೆ, CRZ ಮತ್ತು non-CRZ ವ್ಯಾಪ್ತಿಯಲ್ಲಿ, ಅದಾದ ನಂತರ ಇಲ್ಲಿ ಇರ್ತಕ್ಕಂಥ ಕೆಲವು ಕಟ್ಟಡ ಸಾಮಗ್ರಿಗಳ ಸಮಸ್ಯೆ, ಈ ಭಾಗದ ಜನತೆಯ ಕೂಗನ್ನ ಕೇಳಿಸ್ಕೊಳ್ಳದೆ ಅಲ್ಲಿ ಬರುವಂತಹ ಅನುದಾನವನ್ನ ಇಲ್ಲಿ ಒಂದು ಸಿಗ್ನೇಚರ್ ಹಾಕಿದರೆ ಸಾಕು, ಅದು ತಾನಾಗಿಯೇ ಬರ್ತದೆ. ಇದನ್ನ ದೊಡ್ಡ ಸಾಧನೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸಾಧನೆಗಿಂತ ಹೆಚ್ಚು ಬಹುಶಃ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹೋರಾಟ ಮುಖಾಂತರ ಬಂದವರು, ನನಗೆ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಹೌದು, ಒಬ್ಬ ಮಹಿಳೆಯಾಗಿ ಅವರ ವೈಯಕ್ತಿಕವಾಗಿ ನಾನು ಅವ್ರು ಹೇಳಿದ್ರೆ ಹೋರಾಟ ಮುಖಾಂತರ ಬಂದಿದ್ದಾರೆ, ಆ ಪಾರ್ಟ್ ಸಪ್ರೇಟ್ ಅವ್ರು ಬಂದಿದ್ದಾರೆ, ಹೋರಾಟ ಮಾಡ್ಕೊಂಡು ಬಂದಾರೆ. ಏನು ಅವರ ರಾಜಕೀಯ ಏನು ಏಳಿಗೆ ಇದೆ, ಅದೇನು ಸುಲಭದಲ್ಲಿ ಬಂದದ್ದಲ್ಲ. ಮಹಿಳೆಯಾಗಿ ಇರೆಸ್ಪೆಕ್ಟಿವ್ ಪಾರ್ಟಿ, ನಾನು ಪಾರ್ಟಿ ಪಕ್ಷಗಳನ್ನ ಬಿಟ್ಟು ಹೇಳ್ತೀನಿ, ಬಿಟ್ಟು ಆ ಮಹಿಳೆಯಾಗಿ ಆ ಗೌರವಾಧಾರಗಳನ್ನ ಅವ್ರ ಬಗ್ಗೆ ಕೊಟ್ಟು ಮಾತಾಡ್ತೇನೆ. ನಾನು ಕೇಳ್ತಾ ಇರೋದು ಇವತ್ತು ಅವರ ಸಾಧನೆಗಳ ಪಟ್ಟಿ ಬಿಡಿ, ಅದ್ರ ಬಗ್ಗೆ ಹೇಳಿದ್ದನ್ನು ನಾನು ಒಪ್ಕೊಳ್ಳಿಕ್ಕೆ, ನಾನಲ್ಲ ಈ ಕ್ಷೇತ್ರದ ಯಾರು ಒಪ್ಕೊಂಡ್ರು ನಂದು ಆಕ್ಷೇಪ ಇಲ್ಲ. ನಾನು ಅದ್ರ ಬಗ್ಗೆ ನಾನು ಒಪ್ಕೊಳ್ತಾ ಇದ್ರೂ ಒಪ್ಕೊಳ್ಳಿ, ಆದರೆ ಜ್ವಲಂತ ಸಮಸ್ಯೆಗಳು ಬಂದಾಗ ಒಬ್ಬ ರಾಜಕಾರಣಿಯಾಗಿ ಆತನ ಕರ್ತವ್ಯ ಯಾರೇ ಇರಲಿ, ಮಹಿಳೆ ಪುರುಷ ಅನ್ನೋ ಪ್ರಶ್ನೆಯಲ್ಲಿ ಬರುವುದಿಲ್ಲ. ಬಹುಶಃ ಅವರೊಂದು 2-3 ಉತ್ತರ ಹೇಳಿದರು. ಆಸ್ಕರ್ ಫರ್ನಾಂಡಿಸ್ ಇದ್ದಾಗ 2 ಕೋಟಿಯಿಂದ 10 ಕೋಟಿ ಬರ್ತಿತ್ತಂತ. ಆಸ್ಕರ್ ಫರ್ನಾಂಡಿಸ್ MP ಬಿಟ್ಟು 15 ವರ್ಷ ಕಳೀತು. ಬಹುಶಃ ಆವತ್ತಿನ 2 ಕೋಟಿ ಇವತ್ತಿಗೆ 200 ಕೋಟಿಗೆ ಸಮಾನ ಅಂತಕ್ಕಂಥ ಮಾತನ್ನು ಒಂದು ಲೈನಲ್ಲಿ ಹೇಳಿ. ಅದರ ನಂತರ ಒಬ್ಬ ಮಹಿಳೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಮನೋರಮದ್ದು ಮಾಜಿ ಸಚಿವೆಯಾದ ಮನೋರಮದ್ದರಾಜ್ ಅವರದೇ ಪಕ್ಷದಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ತದನಂತರ ಅದಕ್ಕಿಂತ ಮೊದಲು ವಿನಯ್ ಕುಮಾರ್ ಸರ್ಕಾರ ಈ ಕ್ಷೇತ್ರವನ್ನು. ನಾನು ಇಬ್ಬರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ,
ಸಂಸದರು ಅನ್ನೋದು ಹುದ್ದೆ, ಇಲ್ಲಿ ಜೆಂಡರ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ನಂಗೆ ಅರ್ಥ ಆಗ್ಲಿಲ್ಲ. ಸೊ ಶೋಭಾ ಕರಂದ್ಲಾಜೆ ಒಂದು ಹುಡುಗಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅದು ಮುಖ್ಯ ಅಲ್ಲ. ಅವ್ರು ಹೇಳಿದ ಅವರು ಸಂಸದರು, ಅವ್ರು ಹೇಳಿದ ಅವ್ರು ಹೇಳಿದ ನನ್ನ ಉತ್ತರ, ನನ್ನ ಉತ್ತರ ಬಹಳ, ಒಂದ್ ನಿಮಿಷ, ನನ್ನ ಉತ್ತರ ಬಹಳ ಸ್ಪಷ್ಟ. ಅವರು ಮಹಿಳೆಯಾಗಿ ಅಂತ ಹೇಳಿದ ಉತ್ತರಕ್ಕೆ ನಾನು ಉತ್ತರ ಹೇಳಿದೆ. ಅದಕ್ಕೆ ಎರಡು ಉದಾಹರಣೆಗಳು ಹೇಳಿದ್ ಬಿಟ್ಟೆ ಅದ್ ನಲ್ಲಿಗೆ, ಅದು ಅಲ್ಲಿ ಬಿಟ್ಟೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಇಂಥ ಟೋಲ್ ಅಂತ ಜ್ವರಂತ ಆಯ್ತು. ಇವತ್ತು ಮರಳಿನ ಸಮಸ್ಯೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಎಸ್ ಮಾಡಿ, ಜನಪರ ಹೋರಾಟ ಯಾರ ವಿರುದ್ಧವಾದ್ರೂ ಅದು ಸಹ್ಯ. ಏನ್ ಮಾಡಿ ಅಲ್ಲ, ಯಾರ ವಿರುದ್ಧ ಪಕ್ಷದ ಮುಖ್ಯಮಂತ್ರಿ ಬಂದು ಪ್ರತಿಭಟನೆ ಉತ್ತರವನ್ನು ಪಡ್ಕೊಳ್ತೇನೆ. ಇನ್ನೊಂದು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಹೇಳಿ. ರಮೇಶ್ ಅತ್ತವರ ಅಂತ. ಎಸ್ ಎಸ್, ರಮೇಶ್ ಅತ್ತವರ ಅವರ. ಹೇಳಿ. ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೀತಾಂಜಲಿ ಸುವರ್ಣ ಅವರು ಹೇಳ್ತಾ ಇದ್ರು, ಅವರು ಆ ಕಮಿಟಿಯಲ್ಲಿ ಇದ್ದಾರೆ, ಈ ಕಮಿಟಿಯಲ್ಲಿ ಇದ್ದಾರೆ, ಮೂರ್ನಾಲ್ಕು ಕಮಿಟಿಯಲ್ಲಿ ಮೆಂಬರ್, ಮತ್ತೆ ವರ್ಷಕ್ಕೆ 200 ದಿವಸ ಮೇಲೆ ಇದು ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಬಿಸಿ ಇರ್ತಾರೆ. ಅದಕ್ಕೋಸ್ಕರ ಅವರದು ತಿಂಗಳಿಗೆ 3 ದಿವಸ ಮಾತ್ರ ಉಡುಪಿ ಕಾನ್ಸ್ಟಿಟ್ಯೂಯನ್ಸಿ ಬಂದು ಜನರ ಹತ್ರ ಮಾತಾಡ್ತಾರೆ ಅಂತ, ಕರೆಕ್ಟ್ ಅಲ್ವಾ? ಬಟ್ ನನ್ಗೆ ಇಲ್ಲಿ ಏನ್ ಕಾಣುತ್ತೆ ಗೊತ್ತಾ, ಶೋಭಾ ಕರಂದ್ಲಾಜೆ ಅವರ ಪೊಲಿಟಿಕಲ್ ಅಂಬಿಷನ್ ಬೇರೆನೆ ಇದೆ. ಈಗ ಹಿಂದೆ ಕೂಡ ನಾನು ಮಾತಾಡ್ತಾ ಅದೇ ಹೇಳಿದೆ, ರಾಜ್ಯ ರಾಜಕಾರಣ ಅಂತ. ಹೌದು, ರಾಜ್ಯ ರಾಜಕಾರಣ. ಮತ್ತೆ ಅವರು ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಲಾಂಗ್ ಟರ್ಮ್ ಇರುವ ಅವರ ಹತ್ರ ಯಾವುದೇ ಇದು ಇಲ್ಲ. ಅವರು ಅವರ ಮೊದಲನ ರಾಜಾಜಿನಗರ ಕಾನ್ಸ್ಟಿಟ್ಯೂಯನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇದೆ, ಅಲ್ಲಿಗೆ ಹೋಗಿ ಕಂಟೆಸ್ಟ್ ಮಾಡುವ ಅವರ ಇದು ಅಭಿಪ್ರಾಯ ಪ್ಲಾನ್ ಇರಬಹುದು. ಅದಕ್ಕೋಸ್ಕರ ಅವರ ಪ್ರಯಾರಿಟಿ ಇಸ್ ನಾಟ್ ಉಡುಪಿ ಕಾನ್ಸ್ಟಿಟ್ಯೂಯನ್ಸಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಅವರ ಪರ್ಸನಲ್ ಅಂಬಿಷನ್ ನಲ್ಲಿ ಬಿಜೆಪಿ ಪಾರ್ಟಿಗೆ ಉಡುಪಿ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಎಫೆಕ್ಟ್ ಆಗುವ ಚಾನ್ಸಸ್ ಬಹಳ. ಈಗಾಗಲೇ ಉಡುಪಿಯ ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಅದು ಖಂಡಿತ. ಇಲ್ಲಿ ಟೂ ವೇಸ್ ಆಫ್ ಲುಕಿಂಗ್ ಇನ್ ಟು ದಿಸ್. ಒನ್ ಥಿಂಗ್ ಈಸ್, ಆಸ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ಉಡುಪಿ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ, she is accountable to the public voters of Udupi constituency. Avara yenu grievance idru avaru ella kelasagalannu bittu bittu ee grievance annu address maadbeku, adu maartta illa. Number 1, avara personal ambition na mele avara priority agidre avaru alli Bangalore ge hogi next assembly election alli BJP win aadre minister aagbeku emba avaratra ambition iddre avaru BJP party ge ಉಡುಪಿ ಕಾನ್ಸ್ಟಿಟ್ಯೂಯನ್ಸಿ ಅಲ್ಲಿ ಖಂಡಿತವಾಗಿ ಅದು ಎಫೆಕ್ಟ್ ಆಗುತ್ತೆ. ದಟ್ ವುಡ್ ಬಿ ಸೆಟ್ ಬ್ಯಾಕ್ ಫಾರ್ ಬಿಜೆಪಿ ಇನ್ ಉಡುಪಿ ಕಾನ್ಸ್ಟಿಟ್ಯೂಯನ್ಸಿ. ಅದು ಇವರು ಗೀತಾಂಜಲಿ ಸುವರ್ಣ ಆಗಲಿ, ಯಾರೇ ಬಿಜೆಪಿ ಕಾರ್ಯಕರ್ತರಾದರೂ ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಅವ್ರು ಬರದಿದ್ರೆ ಅವ್ರನ್ನ ಎಲ್ದು ತೆಕೊಂಡು ಬರುವುದು ಇವರ ಕರ್ತವ್ಯ. ಯಾಕಂದ್ರೆ ಇವರ ಪಾರ್ಟಿಯ ಸರ್ವೈವಲ್ ಇನ್ ಉಡುಪಿ ಇಸ್ ಇಂಪಾರ್ಟೆಂಟ್. ಅದೇ ಮತ್ತೊಂದು ವಿಷಯ ಏನು ಹೇಳುದಾದ್ರೆ, ಟೋಲ್ ಗೇಟ್ ನಿಂದು ಅದೇ ಇವರು ಕೂಡ ಕಿಶನ್ ಹೆಗ್ಡೆ ಕೂಡ ಹೇಳಿದ್ರು, ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಕಾಂಟ್ರಾಕ್ಟ್ ಇದೆ, ಎಲ್ಲ ಇದೆ, ದಟ್ಸ್ ಫೈನ್. ಬಟ್ ವಾಟ್ ಐ ಸಿನ್ಸಿಯರ್ಲಿ ಫೀಲ್ ಈಸ್, ಈವನ್ ನಮ್ಮ ಇವರು ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಸ್ವಲ್ಪ ಪ್ರೋಆಕ್ಟಿವ್ ಆಗಿದ್ರೆ ಇದರಲ್ಲಿ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ಬೋತ್ ದಿ ಎಂಪಿಸ್ ಆರ್ ಲೆಟಿಂಗ್ ಡೌನ್, ಐ ಮೀನ್, ಉಡುಪಿ ಕಾನ್ಸ್ಟಿಟ್ಯೂಯನ್ಸಿ ಬ್ಯಾಡ್ಲಿ. ದಟ್ಸ್ ವಾಟ್ ಐ ಫೀಲ್ ಸಿನ್ಸಿಯರ್ಲಿ. ಎಸ್, ರಮೇಶ್ ಅತ್ತವರ್ ಅವರೇ ತಮ್ಮ ಮಾತುಗಳಿಗಾಗಿ ಬಹಳ ಸ್ವಚ್ಛಂದವಾಗಿ ಉತ್ತರವನ್ನು ನೀಡಿದ್ದಾರೆ. ಉತ್ತರವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ತಮ್ಮಲ್ಲಿ ಮಾಡ್ತೇನೆ. ಸೊ ತಮ್ಮ ಕರೆಗಾಗಿ ಧನ್ಯವಾದ. ಅವರ ನನಗೆ ರಮೇಶ್ ಅವರಿಗೆ ಬಹುಶಃ ಉತ್ತರ ನಾವು ಇಲ್ಲಿ ಕೂತ್ಕೊಡುವ ಅಗತ್ಯ ಇಲ್ಲ, ಅವರೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಇಂಥ ಸ್ಪಷ್ಟ ಕರೆಗಳು ಜನರಿಂದ ಬಂದರೆ ಬಹುಶಃ ಚಾನಲ್ ಜನರನ್ನ ಮುಟ್ಟಿದೆ ಅಂತ ಅರ್ಥ. ನಾವು ಜನರನ್ನ ಮುಟ್ಲಿಕ್ಕೆ ಪ್ರಯತ್ನ ಪಡೋದು ಇನ್ನಷ್ಟು ಇದೆ ಅಂತ ಸ್ಪಷ್ಟ ಸೂಚನೆಗಳನ್ನ ಅವ್ರು ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ರಮೇಶ್ ಅತ್ತವರ ಅನೇಕ ಬಾರಿ ಕರೆ ಮಾಡಿದ್ದಾರೆ ಸ್ಪಂದನದೊಂದಿಗೆ. ಥ್ಯಾಂಕ್ ಯು ಸರ್. ಬಟ್ ಇದುವರೆಗೆ ಅವರು ಯಾವ ಪಕ್ಷವನ್ನು ಕೂಡ ಬಿಟ್ಟುಕೊಡ್ಲಿಲ್ಲ, ಕಾಂಗ್ರೆಸ್ ವಿರುದ್ಧವಾಗಿ ಕೂಡ ಮಾತಾಡಿದ್ದಾರೆ. ಹೌದು, ಬಟ್ ಬಹುಶಃ ನನ್ನ ಪ್ರಕಾರ ಪ್ರಥಮ ಬಾರಿಗೆ ಅವರು ಶೋಭಾ ಕರಂದ್ಲಾಜೆ ಬಗ್ಗೆ ಧ್ವನಿತ್ತಾರೆ ಅಂತ ಹೇಳಿದ್ರೆ, ಇವತ್ತು ಆ ಪರಿಸ್ಥಿತಿಯಲ್ಲಿ ಇದೆ ಅಂತ. ಗೀತಾಂಜಲಿ ಸುವರ್ಣ ಅವರೇ, ನಿಮ್ಮ ಉತ್ತರ ಇದಕ್ಕೆ ಬೇಕಾಗಿದೆ. ನಾನು ನಿಮ್ಮ ಉತ್ತರವನ್ನು ಪಡ್ಕೊಳ್ತೇನೆ. ಇನ್ನೂ ಒಂದು ಕಾಲ್ ಇದೆ, ಕರೆಯನ್ನ ರಿಸೀವ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ರಾಜೇಶ್ ಅಂತ. ಹೇಳಿ 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 ರಾಜೇಶ್ ಅವರೇ. ಕುಂದಾಪುರದಿಂದ ಹೇಳಿ ಸರ್. ಇವತ್ತು ನೋಡಿ, ನಮ್ಮಲ್ಲಿ
ಎಷ್ಟೇ ಸಮಸ್ಯೆಗಳಿರಲಿ ಏನೇ ಇರಲಿ ಅದಕ್ಕೆ ಎಂಪಿಗಳಾಗ್ಲಿ ಎಂಎಲ್ಎಗಳಿರಲಿ ಬರ್ತಾ ಇಲ್ಲ ಯಾವುದಕ್ಕೂ. ಇನ್ನೊಂದು ಈ ಜನಪ್ರತಿನಿಧಿಗಳು ಜನ ಸೇರುವಲ್ಲಿ ಹೋಗ್ತಾರೆ ವಿನಃ ಸಮಸ್ಯೆ ಇದ್ದಲ್ಲಿ ಯಾರು ಬರ್ತಾ ಇಲ್ಲ ಆಯ್ತಾ. ಆ ಮಟ್ಟಿನಲ್ಲಿ ನಾವು ಹೇಳಿದರೆ ಜಯಪ್ರಕಾಶ್ ರೆಡ್ಡಿ ಅವರು ಖಂಡಿತವಾಗಿ ನಮ್ಮ ಒಂದು ನಾಯಕತ್ವವನ್ನ ಹೊಂದಿದವರು, ಪ್ಲಸ್ ಅವರು ಒಳ್ಳೆ ಮಾಡ್ತಿದ್ರು. ಇವತ್ತು ನಮಗೆ ನಮ್ಮಿಂದ ಚುನಾಯಿತರಾದಂತಹ ಒಬ್ರು ಎಂಪಿಗಳಾಗ್ಲಿ ಎಂಎಲ್ಎಗಳಾಗ್ಲಿ ಯಾರು ಬರ್ತಾ ಇಲ್ಲ ಅಂತ ಹೇಳುದು ನನ್ನೊಂದು ಭಾವನೆ. ಸರ್ ನೋಡಿ, ಇದನ್ನ ನಾವು ತುಂಬಾ ಇದು ಆಲೋಚನೆ ಮಾಡ್ಬೇಕಾದ ವಿಷಯ ಸರ್. ತುಂಬಾ ಯೋಚನೆ ಮಾಡ್ಕೊಂಡು ಇದರಲ್ಲಿ ನಾವು ಪಕ್ಷದ ವಿಚಾರ ಬೇಡ, ಆದ್ರೆ ಆ ವಿಚಾರ ಇದರಲ್ಲೂ ಕೂಡ ತುಂಬಾ ಕೆಲಸ ಮಾಡ್ಕೊಂಡು ಇವತ್ತು ನಾವು ನೊಂದಿದ್ದೇವೆ ಸರ್. ನಾನು ಈ ತರ ಹೇಳ್ತಾ ಇದ್ದೇನೆ. ಎಸ್ 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 ರಾಜೇಶ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾನು ಕಿಶನ್ ಹೆಗ್ಡೆ ಅವರಲ್ಲಿ ನಾನು ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಅದಕ್ಕಿಂತ ಮೊದಲು ಕಿಶನ್ ಹೆಗ್ಡೆ ಅವರಲ್ಲಿ, ಇದೀಗ ಶಾಸಕರ ದಾರಿಯನ್ನ ಸಂಸದರು ಅಳವಡಿಸಿಕೊಂಡಿದ್ದಾರೋ, ಸಂಸದರ ದಾರಿಯನ್ನ ಶಾಸಕರು ಅಳವಡಿಸಿಕೊಂಡಿದ್ದಾರೆ? ಯಾಕಂದ್ರೆ ಇಬ್ರು ಜನರ ಹತ್ರ ಬರ್ತಾ ಇಲ್ಲ. ಮೂರು ದಿನಗಳ ಉಪವಾಸ ಸತ್ಯಾಗ್ರಹ ಶಾಸಕರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಟೋಲ್ ಗೇಟಿನಲ್ಲಿ ಉಗ್ರವಾದ ಪ್ರತಿಭಟನೆ, ಸಂಸದರು ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಈಗ ಕಾಂಗ್ರೆಸ್ ಅನ್ನ ಬಿಜೆಪಿ ಅಣುಕು ಮಾಡ್ತಾ ಇದೆಯೋ, ಬಿಜೆಪಿ ಅನ್ನ ಕಾಂಗ್ರೆಸ್ ಅಣುಕು ಮಾಡ್ತಾ ಇದೆಯೋ ತಮ್ಮ ಹತ್ರ ಬೇಕಾಗಿ ನೋಡಿ. ಮೂರು ದಿನಗಳ ಅವರ ಪ್ರಶ್ನೆ, ಮೂರು ದಿನಗಳ ಏನು ಇಲ್ಲಿ ಉಪವಾಸ ನಡೀತು ಗಾಂಧಿ ಪ್ರತಿಮೆ ಸಂದರ್ಭದಲ್ಲಿ ಸೆಷನ್ ನಡೀತಾ ಇತ್ತು, ಸೆಷನ್ ನಡೀತಾ ಇತ್ತು. ಬಹುಶಃ ತಮಗೆ ನಿನ್ನೆ ದಿನ ಮುಕ್ತಾಯ ಬಿಟ್ಟು ಬರಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ನಾನು 240 ದಿನದ ಹೇಳಲಿಲ್ಲ, ಶಾರ್ಟ್ ಸೆಷನ್ ನಡೀತಾ ಇತ್ತು. ಶಾರ್ಟ್ ಸೆಷನ್ ನಡೆದ ಕೂಡಲೇ ಬಂದರೆ ನಿನ್ನೆ ದಿನ ಸರ್ ಅಷ್ಟೊತ್ತೊಳಗೆ ಮುಗಿದಿದೆ. ಅಧಿಕಾರಿಗಳ ಮೇಲೆ ಮಾತಾಡಿದ್ದಾರೆ, ಮೂರು ದಿನಗಳ ಉಪವಾಸ ಸತ್ಯಾಗ್ರಹ ಆಗುವಾಗ ಇವರಿಗೆ ಶಾರ್ಟ್ ಸೆಷನ್ ನಡೀತಾ ಇತ್ತು. ಹೌದು, ಅದಾದ ನಂತರ ಆ ಮೂರು ದಿನ ಆದ ನಂತರ 4, 5, 6 ದಿನಗಳು ಕೂಡ ಪ್ರತಿಭಟನೆ ನಡೀತಿದೆ. ಸಂಬಂಧಪಟ್ಟರು ಅಧಿಕಾರಿಗಳ ಮುಖಾಂತರ ಮಾತನಾಡಿಸಿದ್ದಾರೆ, ಸೆಷನ್ ನಡೀತಾ ಇದ್ದಾಗ್ಯೂ ಸಹಿತದಲ್ಲಿ ಮಾತಾಡಿಸಿದ್ದಾರೆ. ಮತ್ತೆ ಅದರಲ್ಲಿ ಒಂದು ದಿವಸ ಅನಾರೋಗ್ಯದಿಂದ ಬೆಂಗಳೂರಿಗೆ ಬರುವವರೇ ಅನಾರೋಗ್ಯದಿಂದ ಮನೆಯಲ್ಲಿ ಹಾಸ್ಪಿಟ್ಲಿಗೆ ಹೋದವರು ಮನೆಯಲ್ಲಿ ಮತ್ತೆ ಒಂದ್ ದಿವಸ ಇಡೀ ದಿವಸವನ್ನು ಮನೆಯಲ್ಲಿ ಕಳೆದಿದ್ದಾರೆ. ಅಂದ್ರೆ ಮನೆಯಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಜ್ವರದಲ್ಲಿ ಪೀಡಿತರಾಗಿದ್ರು, ಒಂದ್ ದಿವಸ ಇರಲಿಲ್ಲ. ಸೊ ಬಂದವರು ಟಿಕೆಟ್ ಸಹ ಕ್ಯಾನ್ಸಲ್ ಆಗಿತ್ತು. ಅದು ಬಹುಶಃ ಅದ್ರ ಬಗ್ಗೆ ನಾನು ಎಷ್ಟು ನಾನು ಸಹ ಆ ಸಂದರ್ಭದಲ್ಲಿ ಇಲ್ಲಿ ಇರಲಿಲ್ಲ, ನನಗೆ ಅದ್ರ ಬಗ್ಗೆ ಪೇಪರ್ಗಳಲ್ಲಿ ಬಂದಿದೆ ಇಲ್ಲೋ ನನಗೆ ಗೊತ್ತಿಲ್ಲ. ಮತ್ತು ಒಂದ್ ದಿವಸ ಅನಾರೋಗ್ಯದಲ್ಲಿದ್ದರು, ಅದರ ನಂತರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಸಿದರೆ ನಿನ್ನೆ ದಿನ ಆಫೀಸಲ್ಲಿ ಕೂತ್ಕೊಂಡು ಜನಸಂಪರ್ಕ ಅಂದರೆ ಏನು ಜನರನ್ನ ಕರೆದು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಅವ್ರು ಹೇಳಿದರು, ಇವ್ರು ಹೇಳಿದಕ್ಕೆ ಉತ್ತರ ನಾನು ಜನರ ಸಾಲಲ್ಲಿ ಹೋರಾಟಗಾರರು ಬರ್ತಾರಾ? ಖಂಡಿತ ಬಂದಿದ್ದಾರೆ, ಬಂದಿದ್ದಾರೆ. ಯಾರು ಹೇಳಿದಿಲ್ಲ ಅಂತ ಆಫೀಸಿಗೆ ಬಂದಿದ್ದಾರೆ ನಿನ್ನೆ ನಿನ್ನೆ ದಿವಸ. ಇನ್ನೊಬ್ಬರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್ ಖಾ. ಹೇಳಿ ಹೇಳಿ ಪೀರ್ ಮೊಹಮ್ಮದ್ ಅವರೇ, ತಮ್ಮ ಉತ್ತರ ಬೇಕಾಗಿದೆ. ನಮ್ಮ ಉತ್ತರ ಅಂತ ಹೇಳಿದ್ರೆ, ನಾನು ಈ ಎಂಪಿಗಳ ವಿಷಯದಲ್ಲಿ ಮುಂಚೆ ನಿಮ್ಮ ಹತ್ರ ತಿಳಿಸಿದ್ದೆ. ನಮ್ಮ ಮೊತ್ತ ಮೊದಲು ಹೇಳ್ತೇನೆ, ನಮ್ಮ ಜಿಲ್ಲೆ ದುರ್ಭಾಗ್ಯ ಅಂತ ಹೇಳಿದ್ರೆ, ನಮಗೆ ಯಾವುದೇ ಒಂದು ಸಂಸದರ ನಿಧಿಯ ಅನುದಾನವನ್ನು ಸಂಪೂರ್ಣವಾಗಿ ಬಳಸಿದ ಯಾವುದೇ ಒಬ್ಬ ಎಂಪಿ ನಮ್ಮಲ್ಲಿ ಹುಟ್ಟಿ ಬರಲಿಲ್ಲ. ಇದು ಒಂದನೇದಾಗಿ ದುಃಖ ತೋಡಿಕೊಳ್ಳುವಂತದ್ದು. ನಂಬರ್ ಟೂ, ಈಗ ನೋಡಿ, ನಮ್ಮಲ್ಲಿ ಚುನಾಯಿತ ಅಧಿಕಾರ ಅಂತೇಳಿ ಮೊನ್ನೆ ಟೋಲ್ ಗೇಟ್ ಇದ್ದು ಒಂದು ವಿಷಯ ತಗೊಳ್ಳಿ, ಎಂಪಿಗಳಿದ್ದಾರೆ, ಎಂಎಲ್ಸಿ ಇದ್ದಾರೆ, ನಮ್ಮ ರಾಜ್ಯಸಭಾ ಸದಸ್ಯರಿದ್ದಾರೆ, ಇವರ ಯಾರನ್ನಾದ್ರೂ ನೀವು ಮುಖ ನೋಡಿದ್ದೀರಾ? ಒಬ್ಬಕ್ಕ ಅವರೊಬ್ರು, ಆದ್ರೆ ಅದೇ ರೀತಿ ಎಲ್ರು ಯಾರನ್ನಾದ್ರೂ ಮುಖ ನೋಡಿದ್ದೀರಾ? ಏನಾದ್ರೂ ಒಂದು ಅಧಿಕಾರ ನಾವು ಕೊಟ್ಟದ್ದು ಅವರಿಗೆ, ಪೊಲೀಸ್ನವರಿಗಾಗ್ಲಿ ಅಲ್ಲಿಗೆ ಹೋಗಿ ಗವರ್ನರ್ಗಾಗ್ಲಿ ಯಾರಿಗೂ ಅಧಿಕಾರ ಕೊಡ್ಲಿಲ್ಲ. ಅಲ್ಲ, ಬಹುಶಃ ಎಲ್ಲರ ತಲೆಯಲ್ಲಿ 1.5 ವರ್ಷ ಆದ್ಮೇಲೆ ಬರುವಂತ ಎಲೆಕ್ಷನ್ ಇದೆಯಾ ಅಂತ. ಅವರು ನಮ್ಮ ಮಾತು ಇಟ್ಕೊಂಡು ಅಲ್ಲಿ ಹೇಳ್ಬೇಕಿತ್ತು. ಯಾಕ್ರಿ ಜನರ ಕೆಲಸ ಮಾಡೋದು ಇವರು ಎಲೆಕ್ಷನ್ ಗೋಸ್ಕರ ಭೂತದಾಗ ಕುತ್ಕೊಳ್ಳುದು? ಇದು ಜನರು ತಲೆ ಸರಿ ಇಲ್ಲದವರು, ನಾವು ಓಟ್ ಕೊಡುವವರು ಮೂರ್ಖರು. ಯಾರೇ ಇರ್ಲಿ ನೋಡಿ, ಕಾಂಗ್ರೆಸ್ನವರು ಸರಿ ಕೆಲಸ ಮಾಡ್ಲಿಲ್ಲ ಅಂತೇಳಿ ಜನರು ಇವರನ್ನು ತಂದ್ರು. ಇವರು ಮಾಡಿದ್ದೇನು? ಅದೇ ನಾಳೆ ಇನ್ನೊಬ್ಬ ಬೇರೆಯವರು ಬಂದ್ರೆ ಮಾಡುದೇನು? ಹಾಗಾದ್ರೆ ಇವರನ್ನು ತರುವುದು ಜನರು ಯಾಕೆ? ಎಲ್ರು ಇಷ್ಟವರೆಗೆ ಅವರು ಮಾಡ್ಲಿಲ್ಲ ಅಂತೇಳಿ ಇವರು ಕಾಲ ಕಳೀತಾರೆ, ಅವರು ಕಾಲ ಕಳೆದಿದ್ದಾರೆ ಅಂತೇಳಿ ಇವರು ಕಾಲ ಕಳೀತಾರೆ. ಇದೇ ರೀತಿಯಲ್ಲಿ ಇಲೆಕ್ಷನ್ ಆಗುವಾಗ ಅವರು ಮಾಡ್ಲಿಲ್ಲ, ನಾವು ಮಾಡುತ್ತೇವೆ. ನೋಡಿ, ಇದೇ ಶೋಭಕ್ಕ ಅಲ್ಲ, ಅವ್ರು ಮಾಡುದನ್ನ ಇವ್ರು ಮಾಡುದು, ಇವ್ರು ಮಾಡದೇ ಇರೋದನ್ನ ಅವ್ರು ಮಾಡುದಾಗಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಸಮಸ್ಯೆಗಳು ಇರ್ತಾ ಇರ್ಲಿಲ್ಲ. ನೋಡಿ ಶೋಭಕ್ಕ, ಇಲೆಕ್ಷನ್ ಸ್ಪೀಚ್ ನಲ್ಲಿ ಡೇಟ್ ಸಮೇತ ಹೇಳ್ತೇನೆ, ನೋಡಿ ಕಾಂಗ್ರೆಸ್ ಗವರ್ಮೆಂಟ್ ಎಷ್ಟು ಕೆಟ್ಟದ ಮಾಡಿದೆ ಅಂತ ಹೇಳಿದ್ರೆ, ಪಾಪ ಆಧಾರ್ ಕಾರ್ಡ್ಗೋಸ್ಕರ ನಿಮ್ಮನ್ನು ಸತಾಯಿಸ್ತದೆ,
ನಾನು ನಮ್ಮ ಸರ್ಕಾರ ಬಂದ್ರೆ ಮರು ದಿವಸವೇ ಇದ್ದದ್ದನ್ನೆಲ್ಲ ಕಿತ್ತು ಹಾಕ್ತೇವೆ. ಮತ್ತೆ ನನಗೆ 2 ತಿಂಗಳ ಸಮಯ ಕೊಡಿ, ಈ ಅಡಿಕೆ ಅದು ಇದನ್ನೆಲ್ಲವನ್ನು ನಾನು ಸರಿ ಮಾಡುತ್ತೇನೆ. ಆದರೆ ಮಾಡಿದ್ದೊಂದು ಇಲ್ಲ. ಆದ್ರೆ ಆಧಾರ್ ಕಾರ್ಡ್ ತೆಗೆದಾಕ್ಲಿಕ್ಕೆ ಅವರಿಂದ ಆಗುದಿಲ್ಲ. ಆದ್ರೂ ಒಂದು ಹೇಳುದು, ಅವರು ಮಾಡಿದ್ರೆ ಪರ್ವತ, ಇವರು ಮಾಡಿದ್ರೆ ಗುಡ್ಡ ಅಂತೇಳಿ. ಜನರಿಗೆ ಎರಡರಲ್ಲೂ ಉಪದ್ರ, ಯಾರಲ್ಲೂ ಪ್ರಯೋಜನ ಆಗ್ಲಿಲ್ಲ. ಇದರಿಂದ ಜನರು ಒಳ್ಳೇದಾಗ್ಬೇಕಾದ್ರೆ ಬೇರೆ ಏನಾದ್ರೂ ದಾರಿ ಹುಡುಕ್ಬೇಕು. ಕುರಿತಾಗಿ ಗೀತಾಂಜಲಿ ಸುವರ್ಣರವರ ಹತ್ರ ಉತ್ತರವನ್ನು ಪಡೆದುಕೊಳ್ತೇನೆ. ಒಂದು ವಿಷಯ ಹೇಳಿ ಹೇಳಿ. ನೋಡಿ, ನಮ್ಮಗೆ ಅಮೆರಿಕದ ಕೆಲವು ವಿಷಯಗಳು ಬೇಕು. ಆದರೆ ನಮ್ಮ ಚುನಾವಣೆಯಲ್ಲಿ 2 ಸಲ ನಿಂತು ಮೂರನೇವನಿಗೆ ಬಿಟ್ಟು ಕೊಡಬೇಕು ಅಂತ ಹೇಳುವ ಒಂದು ಉದಾಹರಣೆ ಎಲೆಕ್ಷನ್ ಕಮಿಷನರು ಮಾಡುದಿಲ್ಲ. ಒಬ್ಬ ಎಂಪಿಗೆ ಎಂಎಲ್ಎಗೆ 1 ಅಥವಾ 2 ಬಾರಿ, ಆ ನಂತರ ಅವರಿಗೆ ನಿಲ್ಲಿಸಬಾರದು. ಈಗ ನೋಡಿ ಉದಾಹರಣೆ, ಮೊನ್ನೆ ಎಸ್ ಎಂ ಕೃಷ್ಣನ್ ಅವರು ಕಾಂಗ್ರೆಸ್ ಬಿಟ್ಟರು, ಅವರಿಗೆ ಸಿಗದ ಅಧಿಕಾರವೇ ಇಲ್ಲ. ಕೊನೆಯ ತನಕ ಉಸಿರು, ಕೊನೆಯ ಉಸಿರಿನ ತನಕ ಬಾವುಟದ ಗೂಟದ ಗಾಡಿ ಬೇಕಾದರೆ ಅವರು ಮಾಡಿದ್ದು ಸರಿ, ಇಲ್ಲದಿದ್ದರೆ ಅದು ಶತಃ ತಪ್ಪು. ಅಂತ ಒಂದು ಕೆಲಸವನ್ನು ನಮ್ಮ ಚುನಾವಣಾ ಅಧಿಕಾರಿಗಳು ಮಾಡಬೇಕು. 1 ಅಥವಾ 2 ಬಾರಿ, ಒಂದು ಮುಖ್ಯಮಂತ್ರಿ ಆದ್ರೆ 1 ಬಾರಿ, ಬೇರೆಯವರಿಗೆ ಬಿಟ್ಟು ಕೊಡಬೇಕು. ಇವರು ಮಾಡುವುದಿಲ್ಲ, ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಕೊಡುದಿಲ್ಲ. ಪೀರ್ ಮೊಹಮ್ಮದ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಬ್ರೇಕ್ ತೆಗೆದುಕೊಳ್ಳುವುದ್ರ ಮೊದಲಿಗೆ ಈ ಮಾತಿಗೆ ತಮ್ಮ ಉತ್ತರ ಬೇಕಾಗಿದೆ. ಈಗಾಗಲೇ ಅನೇಕ ಪ್ರಶ್ನೆಗಳಿವೆ, ಬಹುಶಃ ಕಡೆಪಕ್ಷ ಇದನ್ನು ಶೋಭಗಣರಾಜಗೆ ಉತ್ತರ ಕೊಡಬೇಕಾದ್ರೂ ನೀವೇ ಮಾಡ್ಬೇಕಾಗ್ತದೆ. ಹೇಳಿ, ಕೇಳಿದ ಕ್ವಶನ್ಗೆ ಎಲ್ಲ ಉತ್ತರ ನಾನು ಕೊಡ್ಬೇಕಂತ ಅಂದ್ಕೊಂಡಿದ್ದೇನೆ. ರಾಘವೇಂದ್ರರವರು ಕೇಳಿದಂತಹ ಒಂದು ಅನುದಾನದ ಬಗ್ಗೆ, ಶೋಭಕ್ಕ ಏನ್ ತರೋದು ದೊಡ್ಡದಲ್ಲ ಅಂತ ಹೇಳಿದ್ರು. ಯಾಕೆ ಇವತ್ತು ನಾನು ಜಿಲ್ಲಾ ಪಂಚಾಯತ್ನ ಒಂದು ಪ್ರತಿನಿಧಿಯಾಗಿ ನಿಮ್ಗೆ ಕೇಳ್ತಾ ಇದ್ದೇನೆ, ರಾಜ್ಯ ಸರ್ಕಾರ ನಮಗೆ ಅನುದಾನ ಯಾಕೆ ಕೊಡ್ತಾ ಇಲ್ಲ? ರಾಜ್ಯ ಸರ್ಕಾರ ಈಗ ಏನು ನಡೀತಾ ಉಂಟು, ಯಾಕೆ ಅನುದಾನ ಉಡುಪಿ ಜಿಲ್ಲೆಗೆ ಬರ್ತಾ ಇಲ್ಲ? ಕೇವಲ ನೀರಿಗಾಗಿ ಜನರು ಹಾಹಾಕಾರ ಮಾಡ್ತಾ ಇದ್ದಾರೆ. ನೀರಿಲ್ಲ, ರಸ್ತೆ ಇಲ್ಲ ಅಂತ ಜನರು ಬೊಬ್ಬೆ ಹಾಕ್ತಾ ಇದ್ದಾರೆ. ಈ ಅನುದಾನ ನಮ್ಗೆ ಯಾಕೆ ತಂದು ಕೊಡ್ತಾ ಇಲ್ಲ? ಈ ಬಾರಿ ಬಜೆಟ್ ನಲ್ಲಿ ಮಾಡಿದ್ರು, ಕಳೆದ ಬಾರಿ ಇದೇ ಜನಾರ್ದನ್ ಭಂಡಾರ್ಕರ್ ಅವರು ಕೂತ್ಕೊಂಡು 100 ಕೋಟಿ ಇನ್ನೂ ಕೂಡ ಬರ್ತಾ ಇದೆ ಅಂತ, ಕೋಟಿ ಕೋಟಿ ಲೆಕ್ಕದಲ್ಲಿ ಮಾತ್ರ, ನಿಮ್ಮ ಪತ್ರಿಕೆಯಲ್ಲಿ ಬರೀಲಿಕ್ಕೆ ಮಾತ್ರ, ನಿಮ್ಮ ಪುಸ್ತಕದಲ್ಲಿ ಬರೀಲಿಕ್ಕೆ ಮಾತ್ರ ಕೋಟಿ ಕೋಟಿ. ಅಲ್ಲಿ ನೀವು ಬಂದು ನೋಡಿ, ನಮ್ಮ ಕೇವಲ ಜಿಲ್ಲಾ ಪಂಚಾಯತನ್ನು ನೀವು ತಗೊಳ್ಳಿ, 26 ಸದಸ್ಯರಿರುವ ಜಿಲ್ಲಾ ಪಂಚಾಯತಿಲಿ ನಮಗೆ ಬಂದಂಥ ಅನುದಾನ ಎಷ್ಟು ಅಂತ ನೀವು ಗಮನಿಸಿ. ನಮಗೆ ಒಬ್ಬೊಬ್ಬರಿಗೆ 4 ಪಂಚಾಯತಿ 5 ಪಂಚಾಯತಿನ ಕೆಲಸ ಮಾಡಬೇಕು, ಆದರೆ ಅನುದಾನ ಬಂದದ್ದು 20 ಲಕ್ಷ ರೂಪಾಯಿ. ಸೊ ಅವರು ಕೊಡಲಿಲ್ಲ ಅಂತ ಹೇಳಿ ಶೋಭಕನ್ ಲಾಜಿ ಅವ್ರು ತರಲಿಲ್ಲ. ಅಲ್ಲ, ನಾವು ತಂದಿದ್ದೇವೆ ಅಂತ ಹೇಳ್ತೇವಲ್ವಾ, ನಾವು ತಂದಿದ್ದೇವೆ ಅಂತ ಹೇಳ್ತೇವಲ್ವಾ. ಅವರನ್ನು ಆ ಸಂಸದ ಅಗ್ರಿಕಲ್ಚರ್ ಅಲ್ಲಿ ಯಾವ ಯಾವ ಸ್ಥಳಗಳಿಗೆ ನೀವು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ? ಟೋಲ್ ಗೇಟ್ ಅನ್ನು ತೆಗೆಸಬಹುದಾಗಿತ್ತು. ಟೋಲ್ ಗೇಟ್ ಹಣ ಈಗ ಏನಂದ್ರೆ, ನವಯುಗದವರು ಅದನ್ನು ಎಲ್ಲ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು, ಆಮೇಲೆ ಟೋಲ್ ಅನ್ನು ತಾವು ಸಂಗ್ರಹಿಸಿ ಅಂತ ನಮ್ಮ ಸಂಸದರು ನಿನ್ನೆಯ ಪತ್ರಿಕೆಯಲ್ಲಿ ಸಂಸದರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತೇನೆ, ದಯವಿಟ್ಟು ನಾನು ಮಾತಾಡ್ತೇನೆ, ನಾನು ಮುಗಿಸಿದ ಮೇಲೆ ನೀವು ಮಾತಾಡಿ. ನಾನು ಪತ್ರಿಕಾ ಹೇಳಿಕೆಯನ್ನು ಸಂಸದರು ಕೊಟ್ಟದನ್ನು ಜಿಲ್ಲಾಧಿಕಾರಿ ಹತ್ರ ಸ್ವತಃ ಅವರು ಮಾತಾಡಿದಂತ ತಮ್ಮ ಹತ್ರ ಹೇಳ್ತೇನೆ. 144 ಸೆಕ್ಷನ್ ಹೇಗೆ ಹಾಕಿದ್ದೀರಿ ಅಂತ ಜಿಲ್ಲಾಧಿಕಾರಿ ಅವರ ಹತ್ರ ಸ್ವತಃ ನಮ್ಮ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ಯಾವಾಗ 144 ಸೆಕ್ಷನ್ ಹಾಕಿದಾಗ ಅವಾಗಲೇ ಮಾತಾಡಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಯಾರ ಕೈಯಲ್ಲಿದೆ ಅಂತ ತಮ್ಗೆ ಗೊತ್ತು. ದಯವಿಟ್ಟು ಇದನ್ನು ಸ್ವಲ್ಪ ಗಮನಿಸಿ. ಹೋರಾಟವನ್ನು ಮಾಡುವಾಗ ಶೋಭಾ ಕರಂದ್ಲಾಜೆ ಅವರು ಬಂದು ಪ್ರಶ್ನೆಯನ್ನು ಹಾಕ್ಬೋದಲ್ಲ. ಸೊ ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಫೈಂಡಿಂಗ್ ಶೋಭಾ ಕರಂದ್ಲಾಜೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. GL Trade Center, Puttur, City Arcade, Bendurwal, Mangalore and Himalaya Prestige, Udupi, Manipal, Main Road, Udupi.
ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಅನೇಕ ಪ್ರಶ್ನೆಗಳು ಬರ್ತಾ ಇವೆ. ಒಂದೊಮ್ಮೆ ಶೋಭಾ ಕರಂದ್ಲಾಜೆ ಅವರು ನೋಡ್ತಾ ಇದ್ರೆ ದಯವಿಟ್ಟು ಉತ್ತರವನ್ನು ಇವತ್ತೇ ಬರೆದಿಟ್ಕೊಳ್ಳಿ, ನಾಳೆ ದಿನ ನೀವು ಬಂದಾಗ ಇದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಗೀತಾಂಜಲಿ ಸುವರ್ಣ ಅವ್ರ ಹತ್ರ ಕೂಡ ನಾನು ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೂರು ಕಾಲರ್ ನಮ್ಮದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ನವೀನ್ ಅಂತ ಹೇಳಿ. ಹೇಳಿ ಹೇಳಿ ನವೀನ್ ರಾವ್. ಬಿಜೆಪಿ ಕಾರ್ಯಕರ್ತನೇ. ಹೇಳಿ ಹೇಳಿ. ಅದು ಏನಾಗಿದೆ ಅಂದ್ರೆ, ಸಮಾಜ ಜನರಿಗಲ್ಲ ಸರ್, ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಅವ್ರ ಕೈ ಸಿಗ್ತಾ ಇಲ್ಲ. ಎಲ್ಲಿ ತನಕ ಅಂದ್ರೆ, ಯಾವ ಬಿಜೆಪಿ ಪ್ರತಿಭಟನೆಯಲ್ಲೂ ಅವ್ರು ಪಾಲಿಸ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ನಾವು ನಮ್ಮ ಕಾರ್ಯಕರ್ತರೇ ನಮ್ಗೆ ಅವರು ನಿರಾಸೆ ಮೂಡಿಸಿದ್ದಾರೆ. ನಮ್ಗೆ ನಿಮ್ಮ ಚಾನೆಲ್ ಇಂದ ಒಂದು ಅವರಿಗೆ ಒಂದು ಮೆಸೇಜ್ ಕಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅವರ ಶೆಡ್ಯೂಲ್ ಅನ್ನ ಒಂದು ಸಲ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಇದ್ದಾರ, ಅಟ್ಲೀಸ್ಟ್ ರಾಜ್ಯದಲ್ಲಿ ಇದ್ದಾರ ಅಂತೇಳಿ ಒಂದು ಸ್ಪಷ್ಟನೆ ಕೊಡ್ಲಿ. ಅವರು ಅವರ ಶೆಡ್ಯೂಲ್ ಅನ್ನ, ಡೈಲಿ ಶೆಡ್ಯೂಲ್ ಅನ್ನ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿ ಬಿಜಿ ಇದ್ದೇನೆ ಅಂತೇಳಿ ಹೇಳೋದನ್ನು ಒಂದು ಕಾರ್ಯಕರ್ತರಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಆಗೋಗಿ ಒಂದು ಹೇಳಿ. ಇಷ್ಟೇ ಸಾಕು, ಅಷ್ಟೇ ಸಾಕು. ವಿನಾಕಾರಣ ನಾನು ಬಿಜಿ ಇದ್ದೇನೆ, ನಾನು ಬರ್ಲಿಕ್ಕಾಗಲ್ಲ ಅಂತೇಳಿ, ಅವರ ಕ್ಷೇತ್ರದಲ್ಲಿ ಅವರು ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಹೇಗದು? ಎಸ್ ಸರ್, ಒಟ್ಟಾರಾಗಿ ತಮ್ಮ ಮಾತಿನ ಪ್ರಕಾರ ಅವರ ಈ ಒಂದು ಅಸಡ್ಡೆ ಭಾವನೆಯಿಂದಾಗಿ ಇಲ್ಲಿ ಇರುವಂತಹ ಸಾಮಾನ್ಯ ಅವರ ಕಾರ್ಯಕರ್ತನಿಗೆ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ. ಸರ್, ಇದು ಸಾಮಾನ್ಯ ಜನರಿಗಲ್ಲ, ಕಾರ್ಯಕರ್ತರಿಗೆ ಬೇಸರ ಮೂಡಿದೆ. ನಾವು ಜನರಿಗೆ ಇಲ್ಲಿ ಉತ್ತರ ಕೊಡಬೇಕು, ನಿಮ್ಮ ಸಂಸದರು ಎಲ್ಲಿದ್ದಾರೆ ಅಂತೇಳಿ ಹೇಳಿದ್ರೆ. ಎಸ್ ಸರ್, ನವೀನ್ ರವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಬಹುಶಃ ಒಂದು ಮಾತು, ನನಗೊಂದು ಸಂತೋಷ ಮತ್ತು ಒಂದು ದುಃಖ ಎರಡೂ ಏಕಕಾಲದಲ್ಲಿ ಆಗ್ತಾ ಇದೆ. ಇಂಥ ಪರಿಸ್ಥಿತಿಯನ್ನು ನೋಡುವಾಗ ಭಾಳಷ್ಟು ದುಃಖ ಆಗ್ತದೆ. ನಾನು ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಒಬ್ಬ ಸಂಸದೆಯಾಗಿ ಅವರು ನಮ್ಮೊಂದಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತಕ್ಕಂಥ ದುಃಖ. ಅದರೊಂದಿಗೆ ಬಹುಶಃ ಹಿಂದಿನ ಅವಧಿಯಲ್ಲಿ ಒಬ್ಬ ಸಕ್ರಿಯ ಒಬ್ಬ ಏನು ಲೋಕಸಭಾ ಸದಸ್ಯನ ನೀಡಿದಂಥ ಜಯಪ್ರಕಾಶ್ ಹೆಗಡೆ ಅಂತ ಸಕ್ರಿಯ ಲೋಕಸಭಾ ಸದಸ್ಯರು ನೀಡಿದಂಥ ಹೆಮ್ಮೆ ಸಹ ಕಾಂಗ್ರೆಸ್ ಪಕ್ಷಕ್ಕಿದೆ. ಭಾಳಷ್ಟು ನನಗೆ ಹೆಮ್ಮೆ ಆಗ್ತದೆ, ಯಾಕಂದರೆ ಉತ್ತರ ಒಂದೇ ಲೈನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ಇಷ್ಟೇ ಉದ್ದ ಆಗಲದ ಕ್ಷೇತ್ರವನ್ನು ಪ್ರಥಮ ಬಾರಿಗೆ ಜಯಪ್ರಕಾಶ್ ಹೆಗಡೆ ಇದಿದ್ದರು, ಪ್ರತಿನಿಧಿಸಿದ್ರು. ಆವಾಗ ಜನರಿಗೆ ನಿರಂತರ ಎರಡು ಜಿಲ್ಲೆಗಳಲ್ಲಿ ಸಂಪರ್ಕದಲ್ಲಿದ್ದರು, ಯಾರೂ ಲ್ಯಾಬ್ಸ್ ಹೇಳಲಿಲ್ಲ. ಶಾಸಕರನ್ನ ಲೋಕಸಭಾ ಸದಸ್ಯರನ್ನ ನಾವು ನೋಡಲಿಲ್ಲ, ಲೋಕಸಭಾ ಸದಸ್ಯರು ನಮಗೆ ದೊರಕಲಿಲ್ಲ, ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಕೆಲಸ ಆಗಿದೆ ಇಲ್ವೋ ಅದು ನಂತರದ ಮಾತುಗಳು. ಜನರಿಗೆ ಸಿಕ್ತಕ್ಕಂಥ ಕೆಲಸ ಅವರು ಸೆಷನ್ ಅಟೆಂಡ್ ಮಾಡಲಿಲ್ವಾ? ಅದೇ 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 ಕೇಳು, ಅದೇ ಹೇಳಿದ 99% ಸೆಷನ್ ಅಟೆಂಡ್ ಮಾಡಿದವರು. ಅವರ ಅವಧಿಯ 99% ಅವರ ಅವಧಿಯ ಇಡೀ ಇದೆಯಲ್ಲ, ಅವ್ರು ಇರಲಿಲ್ಲ. ಇದು ಶಾರ್ಟ್ ಪೀರಿಯಡ್, ತಮ್ಗೆ ಗೊತ್ತಿದೆ. 99.9% ನಾನು ಬೇಕಾದ ಅಂಕಿಅಂಶಗಳನ್ನ ಕೊಡ್ತೇನೆ. ಅಟೆಂಡ್ ಮಾಡಿ ಈ ಎರಡು ಜಿಲ್ಲೆಗಳ ಸಮಸ್ಯೆಗಳಿಗೆ, ಕಡೂರು ಬೀರೂರಿನಿಂದ ಹಿಡಿದು ಈ ತಡಿಯ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುದು ಅಂದ್ರೆ ಅಷ್ಟು ಖುಷಿ. ಸೊ ಈಗ ಬಿಜೆಪಿಯಲ್ಲಿ ಇರುವಂತ ಸಮಸ್ಯೆ ಕೂಡ ಅವ್ರು ಸ್ಪಂದಿಸ್ತಾ ಇದ್ದಾರಾ ಅಂತ? ಗೀತಾಂಜಲಿ ಸುವರ್ಣ, ಕಾಂಗ್ರೆಸ್ ಸಂಸದ ಗೀತಾಂಜಲಿ ಸುವರ್ಣ ಅವರಲ್ಲಿ, ಸೊ ನೀವು ಎಷ್ಟೇ ಉತ್ತರಗಳನ್ನ ಕೊಟ್ಟರು ಕೂಡ ಇದು ನಿಮ್ಮ ಬಾಯಿಂದ ಬಂದ್ರೆ ಕೇವಲ ನೀವು ಅವರನ್ನ ಬಚಾವ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದೀರಾ? ಶೋಭಾ ಕರಂದ್ಲಾಜೆ ಅವರ ಬಚಾವ್ ಮಾಡುವ ಪ್ರಶ್ನೆ ಇಲ್ಲ. ನಾನು ಅಂತ ಕೇಳ್ತೇನೆ, ನಮ್ಮ ಬಿಜೆಪಿ ಕಾರ್ಯಕರ್ತರು ಈಗ ಮಾತಾಡಿದ್ರು, ಒಪ್ತೇನೆ. ಆದ್ರೆ ನಾನು ಒಂದು ಹೇಳ್ತೇನೆ, ನಮ್ಮ ಶೋಭಾ ಕರಂದ್ಲಾಜೆಯವರು ಸಂಸದರು ಕೇವಲ ರಸ್ತೆಗೆ ನೀರಿಗೆ ಅಲ್ಲ ಇವರಿಗೆ ಸಿಗ್ಬೇಕಂತ ಕೇವಲ ಹೇಳಿದ್ರೆ ಆಗ್ತದೆ? ಯಾಕೆ ಭಾಗವಹಿಸಿಲ್ಲ ನೀವು ಅವ್ರ ಜೊತೆ ಇರುವುದನ್ನು? ಮಾರುಕಟ್ಟೆ ಉದ್ಘಾಟನೆ ಆಯ್ತು, ಕರೆದಿದ್ದಾರೆ. ಕೇಳಿ, ಇವರು ಒಂದನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಆಗುದಿಲ್ಲ. ನಮ್ಮ ನರ್ಮ ಯೋಜನೆ ಬಂತು, ನಮ್ಮ ಸಂಸದರು ಒಂದು ಹೇಳಿಕೆ ಒಂದು ಇನ್ವಿಟೇಷನ್ ಅನ್ನು ಕೊಡ್ಲಿಲ್ಲ, ಒಂದು ಫೋನ್ ಮಾಡಿ ಮಾತಾಡ್ಲಿಲ್ಲ. ಅದರ ಬಗ್ಗೆ ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ಹೋರಾಟ ಮಾಡಿದ್ದೇನೆ. ಜಿಲ್ಲೆ ಅವರದ್ದಲ್ಲ, ಅವರಾಗೆ ಬರುದಿಲ್ಲ, ಯಾರಾದ್ರೂ ಕರಿಬೇಕು ಅವ್ರನ್ನ. ಒಂದು ಇನ್ನೊಂದು ಹೇಳ್ತೇನೆ, ಉಡುಪಿಯ ಕಾರ್ಯಕರ್ತರಿಗೆ, ಉಡುಪಿಯ ಕಾರ್ಯಕರ್ತರಿಗೆ ಯಾವ ಸಿಗುವಾಗ ಸಿಗ್ತಾರೆ, ಮತ್ತೆ ಯಾವುದೇ ಒಂದು ಸಮಸ್ಯೆಗೆ ಅವ್ರ ಸ್ಪಂದನೆಯನ್ನು ಕೊಡ್ತಾರೆ. ಅವ್ರು ಫೋನ್ ರಿಸೀವ್ ಮಾಡಿ ಏನ್ ಸಮಸ್ಯೆ ಆಗಿದೆ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿಯಾ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿಯಾ? ಅಲ್ಲ, ಈತ ನಡುವೆ ಇವರು ತಂದಂತ, ಇವರು ಹೋರಾಟ ಮಾಡಿ ಅನುದಾನವನ್ನು ತಂದ್ರೆ ಇವರನ್ನ ಕರೆಯುವಂತ ಅವಶ್ಯಕತೆ ಏನಿದೆ? ಇವರಾಗೆ ಬರಬಹುದಲ್ಲ, ಯಾಕೆ ಬರ್ತಾ ಇಲ್ಲ? ಅಲ್ಲ ಸ್ವಾಮಿ, ಯಾವಾಗ ಅದು ಇನಾಗ್ರೇಷನ್ ಅಂತ ಗೊತ್ತಾಗ್ಬೇಕಲ್ವಾ ಅವರಿಗೆ? ನಿಮ್ಮ ಮಾತಿನ ಅರ್ಥ ಅವರು ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳಲಿಲ್ಲ. ಅವರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿಲ್ಲ. ರಾಜ್ಯ ಸರ್ಕಾರ ಬೇರೆ ಇದೆ, ಕಾಂಗ್ರೆಸ್ ಇದೆ,
ಅವರು ಏನ್ ಮಾಡ್ತಾರೆ ಅಂದ್ರೆ ನಾವು ಅಲ್ಲಿ ಏನಾದ್ರೂ ಹೋದ್ರೆ ಶೈನ್ ಆಗ್ತಾರೆ ನಮ್ಮ ಸಂಸದ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಯೋದನ್ನೇ ನಿಲ್ಲಿಸ್ತಾರೆ. ಅದು ನಿಮ್ಗೆ ಗೊತ್ತುಂಟಾ? ಕಿಶನ್ ನಾಯ್ಡು ಅವರೇ, ಬಹುಶಃ ಈ ಬಾರಿ ಖಂಡಿತವಾಗಿ ಕೂಡ ಬಹಳ ಪೈಪೋಟಿ ಎಲೆಕ್ಷನ್ ಬರ್ತದೆ. ಖಂಡಿತ ಬರ್ತದೆ, ನಾವು ಹೋರಾಟ ಮಾಡ್ತೇವೆ. ಪ್ರಮೋದ್ ಮಧುರಾಜ್ ಅವರು ಸ್ಪಂದಿಸ್ತಾ ಇಲ್ಲ. ಯಾರು ಹೇಳಿದ್ದು? ಯಾವ್ದಕ್ಕೆ ಸ್ಪಂದನೆ ಮಾಡ್ತಾರೆ? ನೀವೇ ಹೇಳಿದ್ದು ಅದೇ ಟೋಲ್ ಗೇಟ್ ವಿಚಾರದಲ್ಲಿ ಕಾಂಗ್ರೆಸ್ ತ್ವರಿತವಾಗಿ ಮೀಟಿಂಗ್ ಅನ್ನು ಕರೀತು. ಒಂದು ನಿಮಿಷ, ಅದಕ್ಕೆ ಮರಳಿನ ವಿಚಾರದಲ್ಲಿ ಯಾಕೆ ಮೀಟಿಂಗ್ ಅನ್ನು ಕರಲಿಲ್ಲ? ಡಿ ಸಿ ಅವರನ್ನ ಯಾಕೆ ಹೇಳಿದ್ರು? ಮರಳಿನ ವಿಚಾರದಲ್ಲಿ ಕರೀಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಪ್ರತಿ ಸರಿ ಪ್ರತಿಭಟನಾಕಾರರು ಪ್ರತಿಭಟನಾಕಾರರು ಸತತವಾಗಿ 6 ದಿನಗಳ ಕಾಲ ಇದೇ ಸ್ಪಂದನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ನಮ್ಮನ್ನ ಒಂದೇ ಒಂದು ಮೀಟಿಂಗ್ ಕರೀಲಿಲ್ಲ. ಯಾರು ಹೇಳಿ? ಪ್ರತಿಭಟನಾಕಾರರೇ ಮಾತಾಡಿದ್ದಾರೆ. ಬಹುಶಃ ಲೀಸ್ಟ್ಗಳನ್ನ ಕೊಡ್ತಾ ಬರ್ತಾರೆ. ರವಿ ಅವರು, ಚಂದ್ರ ಪೂಜಾರಿ ಅವರು, ರಾಘವೇಂದ್ರ ಅವರು, ಎಂ ಜಿ ನಾಗೇಂದ್ರ ಅವರು, ಮತ್ತೊಬ್ರು, ಮಗದೊಬ್ರು, ಹೀಗೆ ದೊಡ್ಡ ಲೀಸ್ಟ್ ಪಟ್ಟಿಯನ್ನು ಬೇಕಾದ್ರೆ ಅದೇ ಅದೇ ಅಷ್ಟು ಜನರ ಪಟ್ಟಿಯನ್ನು ಅವರು ಸಚಿವರ ಇದೇ ಉಸ್ತುವಾರಿ ಸಚಿವರ ಆಫೀಸಲ್ಲಿ ಅವ್ರು ಬಂದು ಕೂತು ಮಾತಾಡಿ ಹೋದನ್ನು ನಾನು ದಿನಾಂಕ ಸಹಿತ ನಿಮ್ಗೆ ಕೊಡ್ಲಿಕ್ತಾ ಇದ್ದೇನೆ. ದಿನಾಂಕ ಸಹಿತ, 2 ತಿಂಗಳ ಹಿಂದೆ, ಇವತ್ತಿದಲ್ಲ ನಾನು ಹೇಳಿದ್ದು, 3 ತಿಂಗಳ ಹಿಂದೆ ಇರ್ಬೋದು, ನಂಗೆ ನೆನಪಾಗುತ್ತೆ. ದಿನಾಂಕ 3 ತಿಂಗಳ ಹಿಂದೆ ಮೈಟಿಂಗ್ ಮಾಡಿ ಕಳಿಸಿದ್ರೆ ಕಳಿಸಿದ್ದಲ್ಲ, ನಾನು ದಿನಾಂಕ ಸಹಿತ ಕೊಡ್ಲಿಕ್ತಾ ಇದ್ದೇನೆ. ನೋಡಿ ವಿಷಯ, ಇವತ್ತು ಆ ಮರಳಿನ ಸಮಸ್ಯೆ ಬಗ್ಗೆ ವಿಷಯ ಇವತ್ತು ಕೋರ್ಟ್ನಲ್ಲಿದೆ, ಗ್ರೀನ್ ಕೋರ್ಟಲ್ಲಿದೆ. ಹಾಕಿದಂಥ ಕೇಸ್ ನಡೀತಾ, ಒಬ್ಬ ಖಾಸಗಿ ವ್ಯಕ್ತಿ ಹಾಕಿದಂಥ ಕೇಸ್ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಆ ಕೇಸನ್ನು ವಿಡ್ರಾ ಮಾಡಿದೆ. ಟೋಲ್ ಗೇಟಿನ ಸಮಸ್ಯೆ ಕೂಡ ಅದು ಕೋರ್ಟಲ್ಲಿಲ್ಲ. ಟೋಲ್ ಗೇಟಿನ ಸಮಸ್ಯೆಯನ್ನ ಸಂಸದರು ಡಿಸಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ರಾಷ್ಟ್ರೀಯ ಕೇಂದ್ರ ಕೇಳಿ, ಆಗುದಿಲ್ಲ, ನನಗೂ ಗೊತ್ತಿದೆ. ಆದರೆ ಜನರೊಂದಿಗೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ವ? ಯಾಕಾಗುದಿಲ್ಲ? ಜನರ ಸಮಸ್ಯೆಗಳನ್ನ ಕೇಳಲಿಕ್ಕೆ ಆಗುದಿಲ್ವ? ಜಿಲ್ಲೆ ನೀವೇ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅಂತ ನಾನು ಇವರ ಶೋಭಾ ಕರಂದ್ಲಾಜ್ ಅವರ ಮುಖ್ಯ ಇವರ ಹತ್ರ ಹೇಳುದಿಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಳ್ಳಿ. ಸೇಮ್ ಕ್ವಶನ್ ಟೂಟಿ ನಿಮ್ಗೆ, ನಿಮ್ ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಳ್ಳಿ. ಹಾಗಾದ್ರೆ ಇವತ್ತು ಜನರೊಂದಿಗೆ ಬಂದು ಸ್ಪಂದಿಸಬಹುದಲ್ಲ? ಖಂಡಿತವಾಗಿ ಕೂಡ ಶೋಭಾ ಕರಂದ್ಲಾಜ್ ಮರಳುಗಾರಿಕೆಯನ್ನ ಈ ಭಾಗದ ಉಸ್ತುವಾರಿ ಸಚಿವರ ವಿರುದ್ಧವಾಗಿ ಮಾಡ್ತಾ ಇದ್ರು. ಕಡೆ ಪಕ್ಷ ನಾನೊಬ್ಬ ವಿರೋಧ ಪಕ್ಷದವರು ಅಂತ ಆದ್ರೂ ಶೋಭಾ ಕರಂದ್ಲಾಜ್ ಶೋಭಾ ಕರಂದ್ಲಾಜಿ ಅವರು ಊರಲ್ಲಿರ್ಲಿಲ್ಲ, ತಮ್ಗೆ ಗೊತ್ತು. ಅದರ ನಂತರ ಎರಡನೇ ದಿನದ ಪ್ರತಿಭಟನೆ ರಾತ್ರಿಯಲ್ಲಿ, ನಾನು ಹೇಳ್ತೇನೆ ಕೇಳಿ, ಎರಡನೇ ದಿನದ ರಾತ್ರಿ ಪ್ರತಿಭಟನೆ ಸ್ಥಳಕ್ಕೆ ನಾನು ಹೋದಾಗ ನಾನು ಖುದ್ದಾಗಿ ಶೋಭಾ ಕರಂದ್ಲಾಜಿ ಅವರಿಗೆ ಫೋನ್ ಮಾಡಿಬಿಟ್ಟು, ಯಡಿಯೂರಪ್ಪನವರಿಗೆ ಫೋನ್ ಮಾಡಿಬಿಟ್ಟು ರವಿ ಹತ್ರ ಮಾತಾಡಿಸಿ ನಮ್ಮ ಜಿಲ್ಲಾಡಳಿತ ಏನಾಗಿದೆ ಎಂದು ನಾನು ಮಾತಾಡಿಸಿದ್ದೇನೆ. ನನಗೆ ಒಂದು ನಿಮಿಷ ಮಾತಾಡುವಷ್ಟು ಬಿಡಿ ಅಲ್ವಾ, ನಮ್ಮನ್ನು ಕರೆದ್ಮೇಲೆ ನಮಗೆ ಮಾತಾಡಿ ಬಿಡಬೇಕು. ನೀವು ಮಾನ್ಯ ತಹಶೀಲ್ದಾರ್ರವರಿಗೆ ಆ ಸಮಯದಲ್ಲಿ ಫೋನ್ ಮಾಡಿದಾಗ ತಹಶೀಲ್ದಾರ್ ಹೇಳಿದ್ದು ನನಗೆ ಉಪವಾಸ ನಡೆಯುವುದು ಗೊತ್ತಿರಲಿಲ್ಲ, ನಾನು ಈಗಿಂದೀಗಲೇ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ. ಒಂದ ನಾನು ಬೆಂಗಳೂರಲ್ಲಿ ಮೀಟಿಂಗಲ್ಲಿ ಇವತ್ತಿದ್ದೆ, ನನಗೆ ಬರಲಿಕ್ಕಾಗಲಿ ಆಗೋದಿಲ್ಲ, ಬೆಳಿಗ್ಗೆ ಬಂದು ನಾನು ಅಲ್ಲಿ ಬಂದು ಇದನ್ನು ಸಮಸ್ಯೆಯನ್ನು ನೋಡ್ತೇನೆ ಅಂತ. ಆದರೆ ಜಿಲ್ಲಾಧಿಕಾರಿಯವರು ಒಂದು ಸೌಜನ್ಯಕ್ಕೋಸ್ಕರ ಸಹ ಅಲ್ಲಿ ಆ ಒಂದು ಮನುಷ್ಯ ಯಾರಿಗೋಸ್ಕರ ಅವರು ಹೋರಾಟ ಮಾಡಿದ್ದಾನೆ? ಇಡೀ ಒಂದು ಜಿಲ್ಲೆಯ ಏನು ಕಲ್ಲು ಲಾರಿಯವರಿಗಿರ್ಲಿ ಮರಳು ಸಾಗಿಸುವವರಿಗೋಸ್ಕರ ಅವ್ರು ಹೋರಾಟ ಮಾಡಿದ್ದಾನೆ, ಆದ್ರೆ ಸೌಜನ್ಯಕ್ಕೂ ಒಂದು ಜಿಲ್ಲಾಧಿಕಾರಿ ಬಂದು ಅವನ ಹತ್ರ ಮಾತಾಡಲಿಲ್ಲ. ಕಡೆಗೆ ಶೋಭಾ ಕರಂದ್ಲಾಜಿಯವರು ರಾತ್ರಿ ತಹಶೀಲ್ದಾರ್ ಹತ್ರ ಮಾತಾಡಿದ ಮೇಲೆ ಬೆಳಿಗ್ಗೆ ತಹಶೀಲ್ದಾರ್ ಬಂದು ರವಿಶೆಟ್ಟಿ ಹತ್ರ ಮಾತಾಡಿದ್ದಾರೆ. 6 ದಿನಗಳ ಹೋರಾಟದಲ್ಲಿ ಒಂದು ದಿನ ಕೂಡ ಜಿಲ್ಲಾ ದಂಡಾಧಿಕಾರಿಗಳು ಬರಲಿಲ್ಲ. ಅಸಿಸ್ಟೆಂಟ್ ಜಿಲ್ಲಾ ದಂಡಾಧಿಕಾರಿಗಳು ಮನೆಗೆ ಹೋಗ್ತಾ ಇರುವಂತ ಸಮಯದಲ್ಲಿ ಬಂದು ಮಾತಾಡಿಸಿ ಹೋಗಿದ್ದಾರೆ. ಸೊ ಎಲ್ಲ ವಿಚಾರದ ಕುರಿತಾಗಿ ಶೋಭಾ ಕರಂದ್ಲಾಜೆ ಮತ್ತು ಉಸ್ತುವಾರಿ ಸಚಿವರು ಒಟ್ಟಾರೆಯಾಗಿ ಈ ಭಾಗದ ರಾಜಕೀಯ ಕುರಿತಾಗಿ ತಮ್ಮ ಕಡೆಯ ಉತ್ತರ ಬೇಕಾಗಿದೆ. ಕಿಶನ್ ಅಂಗಡಿ ಅವರೇ, ಅಲ್ಲ, ಕಡೆ ಉತ್ತರಗಳು ಭಾಳ ಸ್ಪಷ್ಟ. ಯಾರೇ ಇರಲಿ, ಅವ್ರು ಯಾರೇ ಇರಲಿ, ರಾಜಕೀಯದಲ್ಲಿರೋ ಜನರೊಂದಿಗೆ ಇರಬೇಕು. ಜನ ಅವರನ್ನು ಹುಡುಕ್ತಾ ಇರಬಾರ್ದು, ಕನಿಷ್ಠ ಅವರ ಕಚೇರಿಯಲ್ಲಿ ಅವರು ಲಭ್ಯ ಇರಲಿ. ನಿಮ್ಮ ಪಕ್ಷದ ಕಾರ್ಯಕರ್ತರು ಯಾರೇ ಇರಲಿ, ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತೇನೆ, ನನ್ನ ಪಕ್ಷದ ನಾಯಕರು ಅವರು ಜನರಿಗೆ ಸುಲಭವಾಗಿ ಸಿಗ್ತಕ್ಕಂಥ ವ್ಯವಸ್ಥೆಯಲ್ಲಿರಬೇಕು. ಎಲ್ಲಿ ಅಂತ ಪ್ರಶ್ನೆ ಬರಬಾರ್ದು, ಇಲ್ಲಿ ಅಂತ ಹೇಳ್ತಕ್ಕಂಥ ಉತ್ತರ ಇರಬೇಕು. ಕನಿಷ್ಠ ಕಚೇರಿ, ನನಗೆ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ, ಅಗಾಧ ಒಂದು ದೊಡ್ಡ ಕ್ಷೇತ್ರ ಎಂ ಪಿ ಇರ್ಬೋದು, ML, ನಾನು ಅದ್ರ ಬಗ್ಗೆ ಹೇಳುವುದಿಲ್ಲ. ಜನರಿಗೆ ಅವ್ರು ಸಿಗಬೇಕು, ಅವರ ಕಾರ್ಯಕರ್ತರಿಗೆ ಅವ್ರು ಸಿಗುವುದಿಲ್ಲ ಅಂತೇಳಿ, ಅದು ನಾನು ಬಂದು ನನ್ನ ಮಂತ್ರಿ ನನಗೆ ಸಿಗುವುದಿಲ್ಲ, ನನ್ನ ಶಾಸಕ ನನಗೆ ಸಿಗುವುದಿಲ್ಲ ಅಂತ ಹೇಳಿದರೆ ಅದು ದುರಂತ. ಇವತ್ತು ಕೇಳಿದಿರಿ, ಆ ದುರಂತ ಇಲ್ಲಿ ನಡೆದು ಹೋಯಿತು. ಒಬ್ಬ BJP ಕಾರ್ಯಕರ್ತರು ಹೇಳ್ತಾರೆ ನಮಗೆ ಶೇಮ್ ಆಗ್ತಾ ಇದೆ ಅಂತ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಇದೆಯಾ? ಮತದಾರ ಬಿಡಿ, ನಮ್ಮ ದೌರ್ಭಾಗ್ಯ, ನಾವು ಅದಕ್ಕೆ ಉತ್ತರ ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಆದ್ರೆ BJP ಕಾರ್ಯಕರ್ತನ ಇವತ್ತು ಹೀಗೆ ಹೇಳ್ತಾರೆ, ಖಂಡಿತ ಯಾವ ಕಾಂಗ್ರೆಸ್ ಕಾರ್ಯಕರ್ತನು? ಇದರ ನಡುವೆ ಹೋರಾಟಗಾರರು ಮಾತಾಡ್ತಾರೆ, ನಾವು ಪ್ರಮೋದ್ ಮಧುರಾಜ್ ಒಂದಿಗೆ ಅಥವಾ ಉಸ್ತುವಾರಿ ಸಚಿವರ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ವಿ, ಅದನ್ನು ಕೂಡ ಅವ್ರು ಬಿಟ್ಟರು ಅಂತ ಹೇಳಿದ್ರು. ಸೊ
ತಾವು ಶೋಭಾ ಕರಂದ್ಲಾಜೆ ಆಪ್ತರಾಗಿ ಕಡೆಯದಾಗಿ ತಮ್ಮ ಚುಟುಕಿನ ಉತ್ತರ ಬೇಕಾಗಿದೆ. ತಾವೇನು ಹೇಳಿಕ್ ಇಷ್ಟಪಡ್ತಾರೆ? ಇನ್ನು ಮುಂದೆ ಆದರೂ ಬರ್ತಾರ? ನಮ್ಮ ಶೋಭಾ ಕರಂದ್ಲಾಜೆ ನಮ್ಮ ಸಂಸದರು ಯಾವುದೇ ಒಂದು ಬೇಡದ ಹೇಳಿಕೆಗಾಗಲಿ ಏನೋ ಒಳ್ಳೆ ಮಾತಿಗಾಗಲಿ ಕೇಳುವವರಲ್ಲ. ಅಂದರೆ ಅವರಿಗೆಲ್ಲ ಅವರು ಅನುಭವ ಇದೆ, ರಾಜಕೀಯ ಏನಂತ ಗೊತ್ತಿದೆ. ಅವರು ಏನು ರಾಜಕೀಯ ಮಾಡ್ತಾರೆ ಮಾಡ್ತಾರೆ. ಜನರಿಗೆ ನಾನು ಒಂದು ಹೇಳ್ತೇನೆ, ಕಾರ್ಯಕರ್ತರಿಗೆ ಸ್ಪಂದನೆ ಕೊಡೋದಿಲ್ಲ, ಸಿಗುವುದಿಲ್ಲ ಎನ್ನುವುದು ತಪ್ಪು ಅಭಿಪ್ರಾಯ ಜನರಿಗೆ ಜನರಿಗಿರೋದು. ಅವರು ಟೆಲಿಫೋನಲ್ಲಿ ಹರಿದರೂ ಅವರು ಯಾವುದೇ ಹೊತ್ತಲ್ಲೂ ಫೋನನ್ನು ರಿಸೀವ್ ಮಾಡಿ ಮಾತಾಡ್ತಾರೆ. ಯಾವುದೇ ಒಂದು ಅಧಿಕಾರಿಗಳ ಹತ್ರ ಈಗ ನಾವು ಮಾತಾಡಬೇಕು ಅಂತ ಹೇಳಿದರೆ ಆವಾಗಲೇ ಅವರು ಮಾತಾಡ್ತಾರೆ. ಮತ್ತು ನಾನು ಇನ್ನೊಂದು ಮಾತನ್ನು ಹೇಳ್ತೇನೆ, ಉಸ್ತುವಾರಿ ಸಚಿವರ ಬಗ್ಗೆ ಆಗಲಿ ನಾವು ಸಂಸದರ ಬಗ್ಗೆ ಆಗಲಿ ಮಾತಾಡೋದಿಲ್ಲ. ಜಿಲ್ಲಾಡಳಿತ ಯಾರ ಕೈಯಲ್ಲಿದೆ ಎಂಬುದು ತಮಗೆಲ್ಲ ಗೊತ್ತಿದೆ. ಉಸ್ತುವಾರಿ ಸಚಿವರು ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗುವಂತಹ ಅನಾಹುತಗಳಿಗೆ ಅವರು ಸ್ವಲ್ಪ ತಲೆಯನ್ನು ಕೊಡಬೇಕು. ಖಂಡಿತವಾಗಿ ತಾವು ಸಂಸದರನ್ನ ಕರೆತರುವಂತ ಪ್ರಯತ್ನವನ್ನು ಮಾಡಿ, ತಾವು ಉಸ್ತುವಾರಿ ಸಚಿವರನ್ನ ಕರೆತರುವ ಪ್ರಯತ್ನ ಬಂದಿದ್ದಾರೆ. ಏನು ಸಮಸ್ಯೆ ಇದೆ ಅನ್ನೋದನ್ನ ಮುಟ್ಟಿಸುವುದು ತಮ್ಮ ಸಂಸದರನ್ನು ಹುಡುಕಿಕೊಡಿ, ನಮ್ಮನ್ನು ಹುಡುಕುವ ಅಗತ್ಯ ಇಲ್ಲ. ಸಂಸದರನ್ನು ಹುಡುಕಿಕೊಡಿ, ಸಂಸದರನ್ನು ಒಮ್ಮೆ ಹುಡುಕಿಕೊಡಿ, ಅವರ ಮುಖ್ಯ ದರ್ಶನ ಮಾಡಿಸಿ, ಸಂಸದರನ್ನು ಹುಡುಕಿಕೊಡಿ. ಕೂಡ ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಮಾತ್ರ ಇವತ್ತಿನ ಕೆಲಸವನ್ನು ಇವತ್ತಿಗೆ ಖಂಡಿತವಾಗಿ ನಾವು ಉಸ್ತುವಾರಿ ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು, ಇವರಿಬ್ಬರ ಮೇಲೆ ಅಪಾರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಆದರೆ ಆ ಜವಾಬ್ದಾರಿಗಳ ನಡುವೆ ಚೂರು ಗಮನವನ್ನು ಈಚೆ ಕೂಡ ವಹಿಸಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ನಾಳೆ ಇದೇ ಹೊತ್ತಿಗೆ ಇನ್ನೊಂದು ಚರ್ಚೆಯನ್ನು ಮಾಡ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.